ನಮಸ್ಕಾರ ರೋಹನ್, ಇಷ್ಟು ದಿನ ಎಲ್ಲಿದ್ದೆ? ನಮಸ್ತೆ ಅಂಕಲ್, ನಾನು ಸ್ವಲ್ಪ ಶಾಲೆ ಪ್ರಾಜೆಕ್ಟ್ನಲ್ಲಿ ಬ್ಯುಸಿಯಾಗಿದ್ದೆ. ದಯವಿಟ್ಟು ಇದನ್ನ ಇಟ್ಕೊಳ್ತೀರಾ? ಓ, ನಿನ್ನ ಅಪ್ಪನ ಉಪಕಾರ. ನಾನು ಹಣ ಇಲ್ಲದೆ ಹೆಲ್ಪ್ಲೆಸ್ ಆಗಿದೆ. ನಾನು ವಿದ್ಯುತ್ ಬಿಲ್ ಕಟ್ಟಬೇಕಾಗಿತ್ತು. ನೀವು ಡಿಜಿಟಲ್ ಫೈನಾನ್ಷಿಯಲ್ ಸರ್ವಿಸಸ್ ಹಾಗೂ ಡಿಜಿಟಲ್ ಪೇಮೆಂಟ್ನ ಸಹಾಯದಿಂದ ಬಹಳ ಸುಲಭವಾಗಿ ಬಿಲ್ಗಳ ಹಣ ಪಾವತಿಯನ್ನು ಮಾಡಬಹುದು. ಇದನ್ನು ಬಳಸುವುದರಲ್ಲಿ ಬಹಳ ಸುರಕ್ಷಿತ ಹಾಗೂ ಬಹಳ ಸರಳವಾಗಿದೆ. ನಾನು ಇದರ ಬಗ್ಗೆ ಬಹಳ ಕೇಳಿದ್ದೀನಿ. ದಯವಿಟ್ಟು ಇದನ್ನು ವಿಸ್ತಾರವಾಗಿ ವಿವರಿಸ್ತೀರಾ? ಖಂಡಿತ ರೋಹನ್. ಡಿಜಿಟಲ್ ಪೇಮೆಂಟ್ ಹಾಗೂ ಇ ಪೇಮೆಂಟ್ ಡಿಜಿಟಲ್ ಉಪಕರಣಗಳು ಅಂದರೆ ಮೊಬೈಲ್ ಫೋನ್ಸ್ ಹಾಗೂ ಕಂಪ್ಯೂಟರ್ಸ್ನ ಮಾಧ್ಯಮದಿಂದ ಒಂದು ಹಣ ಪಾವತಿ ಖಾತೆಯಿಂದ ಮತ್ತೊಂದಕ್ಕೆ ಹಣವನ್ನು ಟ್ರಾನ್ಸ್ಫರ್ ಮಾಡುವ ಮಾಧ್ಯಮವಾಗಿದೆ. ಈ ಮಾಧ್ಯಮವನ್ನು ಕ್ಯಾಶ್ ಪೇಮೆಂಟ್ಗೆ ಹೋಲಿಸಿದರೆ ಅತ್ಯುತ್ತಮ ಪೇಮೆಂಟ್ನ ವಿಧಾನವೆಂದು ತೀರ್ಮಾನಿಸಲಾಗಿದೆ. ಏಕೆಂದರೆ ಇದು ಬಹಳ ಅನುಕೂಲಕರವಾದ ವಿಧಾನವಾಗಿದೆ. ಏಕೆಂದರೆ ಇದರಲ್ಲಿ ಜನರಿಗೆ ಬಹಳಷ್ಟು ಕಡಿಮೆ ಹಣದ ಅವಶ್ಯಕತೆ ಇರುತ್ತದೆ ಹಾಗೂ ಜೊತೆಯಲ್ಲಿ ಕೇವಲ ಮೊಬೈಲ್ ಫೋನ್, ಆಧಾರ್ ನಂಬರ್ ಅಥವಾ ಯಾವುದೇ ಕಾರ್ಡ್ನ ಅವಶ್ಯಕತೆ ಇರುತ್ತದೆ. ನಾವು ಯುಪಿಐ ಆಪ್ಸ್, ಯುಎಸ್ಎಸ್ಡಿ ಅಥವಾ ಇ ವ್ಯಾಲೆಟ್ಸ್ ಅಂದರೆ ಯಾವಾಗಲೂ ಚಾಲ್ತಿಯಲ್ಲಿರುವ ಮಾಧ್ಯಮಗಳ ಮೂಲಕ ಯಾವಾಗ ಬೇಕಾದರೂ ಹಣ ಪಾವತಿಯನ್ನು ಸರಳವಾಗಿ ಮಾಡಬಹುದು. ಸರ್ಕಾರದ ಮೂಲಕ ಡಿಜಿಟಲ್ ಪೇಮೆಂಟ್ಗೆ ಪ್ರೋತ್ಸಾಹನೆಯನ್ನು ನೀಡುವುದಕ್ಕಾಗಿ ಹಣ ಪಾವತಿಯ ಮೇಲೆ ಭಾರಿ ಪ್ರಮಾಣದ ರಿಯಾಯಿತಿಯನ್ನು ನೀಡಲಾಗುತ್ತಿದೆ. ಉದಾಹರಣೆಗಾಗಿ 2,000 ರೂಪಾಯಿಗಳವರೆಗಿನ ಸೇವಾ ಟ್ಯಾಕ್ಸ್ ಅನ್ನು ಡಿಜಿಟಲ್ ಮೋಡ್ನ ಮೂಲಕ ಪಾವತಿ ಮಾಡುವುದರಿಂದ ಭಾರಿ ರಿಯಾಯಿತಿ ಸಿಗುತ್ತದೆ. ಇದಲ್ಲದೆ ಇಂಧನದ ಮೇಲೆ 0.75% ರಿಯಾಯಿತಿ ಹಾಗೂ ಸರ್ಕಾರಿ ವಿಮಾ ಕಂಪನಿಗಳ ವಿಮಾ ಪ್ರೀಮಿಯಂನ ಮೇಲೆ 10% ರಿಯಾಯಿತಿ ನಿಮಗೆ ಸಿಗುತ್ತದೆ. ಡಿಜಿಟಲ್ ಪೇಮೆಂಟ್ನ ವಿಧಾನಗಳಲ್ಲದೆ ವಹಿವಾಟಿನ ವಿವರಣೆಗಳ ದಾಖಲೆಗಳನ್ನು ಕ್ರಮಬದ್ಧವಾಗಿ ಇರಿಸಲಾಗುತ್ತದೆ. ಡಿಜಿಟಲ್ ಹಣ ಪಾವತಿಯ ಬಗ್ಗೆ ಮಾತನಾಡಿದರೆ ಇದರಲ್ಲಿ ಲೋ ರಿಸ್ಕ್ನಿಂದ ನೋ ರಿಸ್ಕ್ ಇದೆ. ಒಂದು ವೇಳೆ ಫೋನ್ ಅನ್ನು ಅನ್ಲಾಕ್ ಅಥವಾ ಓಪನ್ ಮಾಡುವುದಕ್ಕೆ ಜ್ಞಾಪಕ ಇಲ್ಲದೇ ಇದ್ದಾಗ ಮೊಬೈಲ್ ವಾಲೆಟ್ಸ್ ಕೂಡ ಲೋ ರಿಸ್ಕ್ ಆಗಿರುತ್ತದೆ. ಕಾರ್ಡ್ ಸ್ಪಿನ್ ಇಲ್ಲದೆ ಕೆಲಸ ಮಾಡುವುದಿಲ್ಲ. ಒಂದು ವೇಳೆ ಹಾಗಾದಲ್ಲಿ ಕಾರ್ಡ್ ಬ್ಲಾಕ್ ಆಗಿಬಿಡುತ್ತದೆ. ಎಇಪಿಎಸ್ಗೆ ನಮ್ಮ ಬೆರಳುಗಳ ಮುದ್ರೆಗಳ ಅವಶ್ಯಕತೆ ಇರುತ್ತದೆ. ಇದಕ್ಕಾಗಿ ಜೇಬಿನಲ್ಲಿ ಬಹಳಷ್ಟು ಹಣ ಇಟ್ಟುಕೊಳ್ಳುವುದರಿಂದ ಬಚಾವಾಗಬಹುದು. ಬನ್ನಿ, ನಾವು ಈಗ ಡಿಜಿಟಲ್ ಹಣ ಪಾವತಿಯ ಮಹತ್ವಪೂರ್ಣ ವಿಧಾನಗಳ ಬಗ್ಗೆ ಚರ್ಚೆ ಮಾಡೋಣ. ಅವು ಕಾರ್ಡ್ಸ್, ಪಿಒಎಸ್, ಯುಎಸ್ಎಸ್ಡಿ, ಇ ವಾಲೆಟ್ ಮತ್ತು ಎಇಪಿಎಸ್. ಈಗ ನಾವು ಒಂದೊಂದಾಗಿ ಹಣ ಪಾವತಿಯ ವಿಧಾನಗಳ ಬಗ್ಗೆ ವಿವರಣೆ ತಿಳಿದುಕೊಳ್ಳೋಣ. ಕಾರ್ಡ್ಗಳು 3 ರೀತಿಯಲ್ಲಿ ಇರುತ್ತವೆ. ಇದು ಸಾಮಾನ್ಯವಾಗಿ ಬ್ಯಾಂಕ್ನ ಮುಖಾಂತರ ಜಾರಿ ಮಾಡಲಾಗುತ್ತದೆ. ಪ್ರೀಪೇಯ್ಡ್ ಕಾರ್ಡ್ಸ್, ಡೆಬಿಟ್ ಕಾರ್ಡ್ಸ್ ಮತ್ತು ಕ್ರೆಡಿಟ್ ಕಾರ್ಡ್ಸ್. ಪ್ರೀಪೇಯ್ಡ್ ಕಾರ್ಡ್ಗಳನ್ನು ಸೀಮಿತ ಮೊತ್ತವನ್ನು ತೆಗೆಯಲು ಹಾಗೂ ಮೊಬೈಲ್ ರೀಚಾರ್ಜ್ನಂತಹ ಕೆಲಸಗಳಲ್ಲಿ ಬಳಸಬಹುದು. ಇದು ಗ್ರಾಹಕನ ಬ್ಯಾಂಕ್ ಖಾತೆಯಲ್ಲಿ ಪ್ರೀಲೋಡ್ ಮಾಡಲಾಗುತ್ತದೆ. ಡೆಬಿಟ್ ಕಾರ್ಡ್ಗಳು ಖಾತೆಯೊಂದಿಗೆ ಸೇರುತ್ತವೆ. ಇದನ್ನು ಬ್ಯಾಂಕ್ನ ಮೂಲಕ ಕರೆಂಟ್, ಸೇವಿಂಗ್ಸ್ ಹಾಗೂ ಓವರ್ ಡ್ರಾಫ್ಟ್ ಅಕೌಂಟ್ ಹೋಲ್ಡರ್ಸ್ಗೆ ಜಾರಿ ಮಾಡಲಾಗುತ್ತದೆ. ಈ ಕಾರ್ಡ್ ಖಾತೆಯ ಪ್ರಸ್ತುತ ಮಿತಿಯ ಆಧಾರದ ಮೇಲೆ ನಗದು ರಾಶಿಯನ್ನು ಹೊರತೆಗೆಯುವುದು ಅಥವಾ ಸಾಮಾನು ಖರೀದಿ ಅಥವಾ ಆನ್ಲೈನ್ ಖರೀದಿಯಲ್ಲಿ ಉಪಯುಕ್ತಕರವಾಗಿದೆ. ಇದರ ಉಪಯೋಗವನ್ನು ಒಂದು ವ್ಯಕ್ತಿಯು ಮತ್ತೊಬ್ಬ ಡೊಮೆಸ್ಟಿಕ್ ಅಂದರೆ ಗೃಹ ಫಂಡ್ ಟ್ರಾನ್ಸ್ಫರ್ಗಾಗಿ ಬಳಸಬಹುದು. ಭಾರತೀಯ ರಿಸರ್ವ್ ಬ್ಯಾಂಕ್ ಮೂಲಕ ಅನುಮೋದಿತ ಬ್ಯಾಂಕ್ಗಳು ಹಾಗೂ ಇತರೆ ಸಂಸ್ಥಾನಗಳ ಮೂಲಕ ಕ್ರೆಡಿಟ್ ಕಾರ್ಡ್ ಅನ್ನು ಜಾರಿ ಮಾಡಲಾಗುತ್ತದೆ. ಅಧಿಕಾಂಶ ಕ್ರೆಡಿಟ್ ಕಾರ್ಡ್ನ ಬಳಿ ಒಂದು ಕ್ಯಾಶ್ ಅಡ್ವಾನ್ಸ್ ವಿಕಲ್ಪ ಇರುತ್ತದೆ. ಇದು ಕಾರ್ಡ್ ಹೋಲ್ಡರ್ಸ್ಗೆ ಕ್ರೆಡಿಟ್ ಕಾರ್ಡ್ನಿಂದ ಪೈಸೆಯನ್ನು ತೆಗೆದುಕೊಳ್ಳುವ ಅನುಮತಿ ನೀಡಲಾಗುತ್ತದೆ. ಆದರೆ ಇದರ ಬಳಕೆಯ ಸಮಯದಲ್ಲಿ ಕೆಲವು ವಿಷಯಗಳಿಗೆ ಗಮನವನ್ನು ನೀಡಬೇಕು. ಇದು ಅಲ್ಪಕಾಲಿಕ ಸಾಲ ಅಂದರೆ ಶಾರ್ಟ್ ಟರ್ಮ್ ಲೋನ್ ತೆಗೆದುಕೊಳ್ಳುವುದರ ದುಬಾರಿ ವಿಧಾನಗಳಲ್ಲಿ ಒಂದಾಗಿದೆ. ಏಕೆಂದರೆ ಕಾರ್ಡ್ ಹೋಲ್ಡರ್ಸ್ಗೆ ಅತ್ಯಧಿಕ ಬಡ್ಡಿ ದರದಲ್ಲಿ ಹಣವನ್ನು ವಾಪಸ್ಸು ನೀಡಬೇಕಾಗುತ್ತದೆ. ವರ್ತಮಾನದಲ್ಲಿ ಕ್ಯಾಶ್ ಅಡ್ವಾನ್ಸಸ್ಗಾಗಿ ನಿರ್ದಿಷ್ಟವಾದ ಹಣವನ್ನು ನೀಡುವುದಕ್ಕಾಗಿ ಸುಮಾರು 24% ತೆಗೆದುಕೊಳ್ಳುತ್ತಾರೆ. ಪಡೆದುಕೊಂಡಿರುವ ಮೊತ್ತದ ಮೇಲೆ ಸುಮಾರು 3-5% ಫೀಸ್ನ ರೂಪದಲ್ಲಿ ಹಣ ಪಾವತಿಯನ್ನು ಮಾಡುವುದು ಅವಶ್ಯಕ.
ಬಹಳಷ್ಟು ಸಮಯದಲ್ಲಿ ಯಾವುದೇ ರಿಯಾಯಿತಿಯ ಅವಧಿ ನೀಡಲಾಗುವುದಿಲ್ಲ. ಆದರೆ ಹಣವನ್ನು ತೆಗೆದುಕೊಂಡಿರುವುದರ ಮೇಲೆ ಅದರ ರಿಯಾಯಿತಿಯ ಶುಲ್ಕವನ್ನು ಚಾರ್ಜ್ ಮಾಡಲಾಗುತ್ತದೆ. ಕ್ಯಾಶ್ ವಿಡ್ರಾಲ್ಸ್ ಯಾವಾಗಲೂ ಸುಮಾರು ಒಂದು ನಿರ್ಧಾರಿತ ರಾಶಿಯ ಮೇಲೆ ನಿರ್ಧಾರಿತವಾಗಿರುತ್ತೆ. ಇದನ್ನು ಕ್ಯಾಶ್ ಕ್ರೆಡಿಟ್ ಲಿಪ್, ರೂಪೇ ಕಾರ್ಡ್, ಕ್ರೆಡಿಟ್ ಅಥವಾ ಡೆಬಿಟ್ ಕಾರ್ಡ್ ಭಾರತೀಯ ಸಂಸ್ಕರಣಾ ಮಾದರಿಯಾಗಿರುತ್ತದೆ. ಇದು ಅಂತಾರಾಷ್ಟ್ರೀಯ ಕಾರ್ಡ್ ಅಂದರೆ ವೀಸಾ ಅಥವಾ ಮಾಸ್ಟರ್ ಕಾರ್ಡ್ನಂತೆ ಇರುತ್ತದೆ. ನನ್ನ ಬಳಿ ಒಂದು ಕಾರ್ಡ್ ಇದೆ, ಆದರೆ ಅದನ್ನ ಬಳಕೆ ಮಾಡೋದು ನನಗೆ ಗೊತ್ತಿಲ್ಲ. ಎಟಿಎಂನಿಂದ ಹಣ ತೆಗೆಯಲು ನೀವು ನಿಮ್ಮ ಡೆಬಿಟ್ ಅಥವಾ ಕ್ರೆಡಿಟ್ ಕಾರ್ಡ್ ಅನ್ನು ಎಟಿಎಂ ಮಷೀನ್ನಲ್ಲಿ ಹಾಕಬೇಕು. ನಂತರ ನಿಮ್ಮ 4 ಅಂಕೆಗಳ ಖಾಸಗಿ ಪಿನ್ ಅನ್ನು ನಮೂದಿಸಿ. ನೀವು ಹಣವನ್ನು ತೆಗೆಯುವುದಷ್ಟೇ ಅಲ್ಲದೆ ನಿಮ್ಮ ಬಾಕಿ ಮೊತ್ತವನ್ನು ಡೆಬಿಟ್ ಕಾರ್ಡ್ನ ಮೂಲಕ ತಿಳಿದುಕೊಳ್ಳಬಹುದು. ನಾವು ಈ ಕಾರ್ಡ್ಗಳನ್ನು ಚಿಲ್ಲರೆ ಅಂಗಡಿಗಳಲ್ಲಿ ಉಪಯೋಗಿಸಬಹುದಾ? ಹೌದು, ಖಂಡಿತ. ಅದರ ಪ್ರಕ್ರಿಯೆ ಹೀಗಿರುತ್ತದೆ. ಡೆಬಿಟ್ ಕಾರ್ಡ್ ಅನ್ನು ಸ್ಟೋರ್ನ ಕ್ಯಾಶಿಯರ್ಗೆ ನೀಡಿ. ವ್ಯಾಪಾರಿ POS ಮಷೀನ್ನ ಮೂಲಕ ಕಾರ್ಡನ್ನು ನಡೆಸುತ್ತಾರೆ ಹಾಗೂ ಖರೀದಿಯ ಮೊತ್ತವನ್ನು ಬರೆಯುತ್ತಾರೆ. ನಂತರ ಗ್ರಾಹಕನು ಕಾರ್ಡ್ನ ಪಿನ್ ಅನ್ನು ನಮೂದಿಸಬೇಕು. ಖರೀದಿಯ ಮೊತ್ತ ಬಳಕೆದಾರನ ಖಾತೆಯಿಂದ ಕಡಿತಗೊಳ್ಳುವುದು. ವ್ಯಾಪಾರಿ ಪ್ರಿಂಟ್ ಆಗಿರುವ ರಸೀದಿಯ ಒಂದು ಕಾಪಿಯ ಮೇಲೆ ಬಳಕೆದಾರನ ಸಹಿ ಪಡೆದು ತನ್ನ ಬಳಿ ಇಟ್ಟುಕೊಳ್ಳುತ್ತಾನೆ ಹಾಗೂ ಬಳಕೆದಾರನಿಗೆ ಮತ್ತೊಂದು ಕಾಪಿಯನ್ನು ಕೊಡುತ್ತಾನೆ. ಅಂತ್ಯದಲ್ಲಿ, ಈಗ ಈ ಕಾರ್ಡಿನ ಮೂಲಕ ನಾನು ಬಹಳ ಸುಲಭದಲ್ಲಿ ವಿದ್ಯುತ್, ನೀರು ಮತ್ತು ಟೆಲಿಫೋನ್ನ ಬಿಲ್ಗಳನ್ನು ಪಾವತಿಸಬಹುದು. ಹೌದು, ಖಂಡಿತ. ಗಗನಯಾತ್ರೆ ಅಥವಾ ರೈಲು ಟಿಕೆಟ್ ಬುಕ್ ಮಾಡಲು, ರೆಸ್ಟೋರೆಂಟ್ನಲ್ಲಿ ಹಣ ಪಾವತಿ ಮಾಡಲು, ಅಂಗಡಿಗಳಲ್ಲಿ ಆನ್ಲೈನ್ ಮೂಲಕ ಖರೀದಿ ಮಾಡಲು, ಎಟಿಎಂನಿಂದ ನಗದು ಹಣ ತೆಗೆಯುವುದಷ್ಟೇ ಅಲ್ಲದೆ ಇತರೆ ಬಹಳಷ್ಟು ಸ್ಥಳಗಳಲ್ಲಿ ಇದನ್ನು ಬಳಸಬಹುದು. ನೀವು ನನಗೆ POS ಮಷೀನ್ನ ಬಗ್ಗೆ ವಿಸ್ತಾರವಾಗಿ ತಿಳಿಸಿಕೊಡುವಿರಾ? ಪಾಯಿಂಟ್ ಆಫ್ ಸೇಲ್ ಮಷೀನ್ ಅಥವಾ ಒಂದು ಎಲೆಕ್ಟ್ರಾನಿಕ್ ಉಪಕರಣವಾಗಿದೆ. ವ್ಯಾಪಾರಿ ಸ್ಥಳಗಳಲ್ಲಿ ಕಾರ್ಡ್ನ ಮೂಲಕ ಹಣ ಪಾವತಿ ಮಾಡಲು ಉಪಯೋಗಿಸಲಾಗುತ್ತದೆ. POSನ ಕಾರ್ಯಗಳು: ಗ್ರಾಹಕರ ಕ್ರೆಡಿಟ್ ಮತ್ತು ಡೆಬಿಟ್ ಕಾರ್ಡ್ನ ವಿವರ ಪಡೆಯುವುದು. ಗ್ರಾಹಕನ ಬ್ಯಾಂಕ್ ಖಾತೆಯಲ್ಲಿ ಸಮರ್ಪಕವಾದ ಮೊತ್ತ ಇದೆಯೇ ಇಲ್ಲವೇ ಎಂಬುದನ್ನು ಪರೀಕ್ಷಿಸುವುದು. ಗ್ರಾಹಕನ ಖಾತೆಯಿಂದ ಮಾರಾಟಗಾರನ ಖಾತೆಗೆ ಮೊತ್ತವನ್ನು ವರ್ಗಾಯಿಸುವುದು. ವಹಿವಾಟಿನ ಬಗ್ಗೆ ಮಾಹಿತಿ ಇಡುವುದು ಮತ್ತು ರಸೀದಿ ಪ್ರಿಂಟ್ ಮಾಡುವುದು. ಮೊಬೈಲ್ ಆಧಾರಿತ POS ಅಥವಾ MPOS ಒಂದು ಫ್ರೀ ಪಾಯಿಂಟ್ ಆಫ್ ಸೇಲ್ ಹಾಗೂ ಕ್ಲೌಡ್ ಆಧಾರಿತ ಪರಿಹಾರ ಆಗಿದೆ. ಇದರಲ್ಲಿ ಸ್ಮಾರ್ಟ್ಫೋನ್ ಅಥವಾ ಟ್ಯಾಬ್ಲೆಟ್ ಅನ್ನು ಮಾರಾಟ ಹೆಚ್ಚಿಸುವುದು, ಇನ್ವೆಂಟರಿ ನಿಭಾಯಿಸುವುದು ಮತ್ತು ಗ್ರಾಹಕ ಪ್ರಾಮಾಣಿಕತೆಯ ನಿರ್ಮಾಣವನ್ನು ಮಾಡಲಾಗುತ್ತದೆ. ಡಿಮಾನಿಟೈಸೇಷನ್ ಡ್ರೈವ್ ಕಾರಣದಿಂದ ವ್ಯಾಪಾರಿಗಳು ಪಾರಂಪರಿಕ ನಗದು ನೋಂದಣಿಗೆ ಬದಲಿಗೆ MPOSನ ಬಳಕೆಯನ್ನು ಪ್ರಾರಂಭಿಸಿಕೊಂಡಿದ್ದಾರೆ. ಇದು ಸಂಪೂರ್ಣ ವ್ಯಾಪಾರಿ ಮ್ಯಾನೇಜ್ಮೆಂಟ್ ಅನ್ನು ಮಾಡುತ್ತದೆ. MPOS ಕ್ರಮಶಃ ಗ್ರಾಹಕರು ಮತ್ತು ವ್ಯಾಪಾರಿಗಳಿಗೆ ವ್ಯಕ್ತಿಗತ ಹಾಗೂ ಪಾರದರ್ಶಕ ಲಾಭವನ್ನು ನೀಡುತ್ತದೆ. MPOSನ ಮಾಧ್ಯಮದಿಂದ ಗ್ರಾಹಕರು ವ್ಯಾಪಾರಿಗಳಿಂದ ಯಾವಾಗ ಬೇಕಾದರೂ ಅಂಗಡಿಯಲ್ಲಿ ಹಣವನ್ನು ತೆಗೆದುಕೊಳ್ಳಬಹುದು. ಗ್ರಾಹಕರು ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್ ಮತ್ತು ಡಿಜಿಟಲ್ ವಾಲೆಟ್ನ ಮಾಧ್ಯಮದಿಂದ ಮೊಬೈಲ್ POS ಡಿವೈಸ್ನಲ್ಲಿ ಸರಳವಾಗಿ ಹಣ ಪಾವತಿಯನ್ನು ಮಾಡಬಹುದು. ಇಬ್ಬರು ಗ್ರಾಹಕರು ಹಾಗೂ ವ್ಯಾಪಾರಿಗಳಿಗೆ ಲಾಯಲ್ಟಿ ಪ್ರೋಗ್ರಾಂನಿಂದ ಲಾಭ ಸಿಗುತ್ತದೆ. ಇಲ್ಲಿಯೂ ಹಣ ಪಾವತಿಯಲ್ಲಿ ಏಕೀಕೃತವಾಗಿರುತ್ತಾರೆ. ನಾವು ಡಿಜಿಟಲ್ ಕಾರ್ಡ್ ಅನ್ನು ಬಳಸುವಾಗ ಏನಾದರೂ ಎಚ್ಚರಿಕೆ ವಹಿಸಬೇಕಾಗತ್ತಾ? ಹೌದು, ನೀವು ಈ ಕಾರ್ಡನ್ನು ಬಳಸುವಾಗ ಏನು ಮಾಡಬೇಕು ಹಾಗೂ ಏನನ್ನು ಮಾಡಬಾರದು ಎಂಬುದರ ಬಗ್ಗೆ ಗಮನವಹಿಸಬೇಕು. ಮಾಡಬೇಕಾದ ಕಾರ್ಯ: ನಿಮ್ಮ ಡೆಬಿಟ್ ಕಾರ್ಡ್ ಅಥವಾ ಕ್ರೆಡಿಟ್ ಕಾರ್ಡ್ ಸ್ವೀಕರಿಸುವ ಸಮಯದಲ್ಲಿ ವೆಲ್ಕಮ್ ಕಿಟ್ ಚೆನ್ನಾಗಿ ಮುಚ್ಚಲ್ಪಟ್ಟಿದೆ ಎಂದು ಖಾತ್ರಿಪಡಿಸಿಕೊಳ್ಳಿ. ಕಾರ್ಡ್ನ ಹಿಂದೆ ನಿಮ್ಮ ಸಹಿ ಹಾಕಿ. ನೀವು ನಿಮ್ಮ ಹಣವನ್ನು ಇಟ್ಟುಕೊಳ್ಳುವ ಹಾಗೆ ನಿಮ್ಮ ಕ್ರೆಡಿಟ್ ಕಾರ್ಡ್ ಅನ್ನು ಭದ್ರವಾಗಿರಿಸಿಕೊಳ್ಳಿ. ಒಂದು ವೇಳೆ ನಿಮ್ಮ ಕ್ರೆಡಿಟ್ ಕಾರ್ಡ್ ಕಳೆದು ಹೋದಲ್ಲಿ ಅದರ ಬಗ್ಗೆ ತಕ್ಷಣ ದೂರು ನೀಡಿ. ಸದಾ ಗಮನದಲ್ಲಿಡಿ, ನಿಮ್ಮ ಕ್ರೆಡಿಟ್ ಕಾರ್ಡ್ ಅನ್ನು ನಿಮ್ಮ ಮುಂದೆಯೇ ಸ್ವೈಪ್ ಮಾಡಬೇಕು.
ದಯವಿಟ್ಟು ಗಮನಿಸಿ, ನಿಮ್ಮ ಮೊಬೈಲ್ ನಂಬರ್ ಅಪ್ಡೇಟ್ ಆಗಿರಬೇಕು ಹಾಗೂ ತಕ್ಷಣವೇ ವಹಿವಾಟು ಅಲರ್ಟ್ ಪಡೆದುಕೊಳ್ಳಲು ನೋಂದಣಿ ಆಗಿರಬೇಕು. ಒಂದು ವೇಳೆ ನಿಮ್ಮ ವಿಳಾಸ ಅಥವಾ ಮೊಬೈಲ್ ನಂಬರ್ ಬದಲಾಗಿದ್ದರೆ ಬ್ಯಾಂಕ್ಗೆ ಇದರ ಬಗ್ಗೆ ತಕ್ಷಣ ಮಾಹಿತಿ ನೀಡಿ. ಯಾವುದೇ ಅಪರಿಚಿತ ಟ್ರಾನ್ಸಾಕ್ಷನ್ ವಿಷಯದಲ್ಲಾಗಲಿ ನಿಮ್ಮ ಕಸ್ಟಮರ್ ಕೇರ್ಗೆ ತಕ್ಷಣವೇ ಸಂಪರ್ಕಿಸಿ. ವೀಸಾ ವಿಬಿವಿಯ ಮೂಲಕ ಸ್ಥಾಪಿತಗೊಂಡ ಮತ್ತೊಂದು ಸುರಕ್ಷಿತ ಘಟ್ಟವನ್ನು ಪಡೆಯಲು ನಿಮ್ಮನ್ನು ಆನ್ಲೈನ್ ವಹಿವಾಟು ಪಾಸ್ವರ್ಡ್ಗಾಗಿ ನೋಂದಾಯಿಸಿಕೊಳ್ಳಿ. ಟ್ರಾನ್ಸಾಕ್ಷನ್ ಪಾಸ್ವರ್ಡ್ನ ಜನರೇಟ್ ಅಥವಾ ರಚನೆ ಮಾಡುವಾಗ ಏನು ಮಾಡಬೇಕು ಅಥವಾ ಏನು ಮಾಡಬಾರದು ಎಂಬುದರ ಬಗ್ಗೆ ತಿಳಿಯೋಣ. ಪಾಸ್ವರ್ಡ್ನಲ್ಲಿ ಕನಿಷ್ಠ ಪಕ್ಷ 8 ಅಕ್ಷರಗಳು ಇರಬೇಕು ಹಾಗೂ ಕನಿಷ್ಠ 16 ಅಕ್ಷರಗಳು ಇರಬೇಕು. ಪಾಸ್ವರ್ಡ್ನ ಸಫಲ ನಿರ್ಮಾಣಕ್ಕಾಗಿ ಯಾವುದೇ ಸಂಖ್ಯೆಯ ಅಂಕೆಗಳು ಹಾಗೂ ವರ್ಣದ ಒಂದು ಸಂಯೋಜನೆ ಇರಲೇಬೇಕು. ಉದಾಹರಣೆಗಾಗಿ ಇದರಲ್ಲಿ ಕನಿಷ್ಠ ಪಕ್ಷ 3 ಸಂಖ್ಯಾತ್ಮಕ ಅಂಕೆಗಳು ಇರಬೇಕು ಅಥವಾ ಕನಿಷ್ಠ 3 ವರ್ಣಗಳು ಅಂದರೆ ಕ್ಯಾಪಿಟಲ್ ಲೆಟರ್ ಇರಲೇಬೇಕು ಅಥವಾ ಇದರಲ್ಲಿ 2 ಸಂಖ್ಯಾತ್ಮಕ ಅಂಕೆಗಳು ಹಾಗೂ 1 ಅಪ್ಪರ್ ಕೇಸ್ ವರ್ಣಗಳು ಕ್ಯಾಪಿಟಲ್ ಲೆಟರ್ ಇರಲೇಬೇಕು. ಪಾಸ್ವರ್ಡ್ ಹಳೆಯ ಪಾಸ್ವರ್ಡ್ ಅಥವಾ ಆನ್ಲೈನ್ ಬ್ಯಾಂಕಿಂಗ್ ಚಾನೆಲ್ನ ಲಾಗಿನ್ ಐಡಿಯಂತೆ ಇರಬಾರದು. ಇದಲ್ಲದೆ ಇಲ್ಲಿ ನಿರಂತರ 6 ಬಾರಿ ಬದಲಾದಂತಹ ಪಾಸ್ವರ್ಡ್ನಂತೆ ಇರಬಾರದು. ಪಾಸ್ವರ್ಡ್ನಲ್ಲಿ ವಿಶೇಷ ವರ್ಣಗಳು ಅಥವಾ ಸ್ಪೆಷಲ್ ಕ್ಯಾರೆಕ್ಟರ್ ಹಾಗೂ ಸ್ಪೇಸ್ ಇರಬಾರದು. ಇದರಲ್ಲಿ ರಿಪೀಟಿಂಗ್ ಕ್ಯಾರೆಕ್ಟರ್ ಸುಮಾರು 2 ಬಾರಿಕ್ಕಿಂತ ಹೆಚ್ಚಾಗಿ ಇರಬಾರದು ಹಾಗೂ ಸಕ್ಸೆಸಿವ್ ಕ್ಯಾರೆಕ್ಟರ್ಸ್ 3 ಅಧಿಕ ಬಾರಿ ಇರಲೇಬಾರದು. ಸುರಕ್ಷಿತ ಕಾರಣಗಳಲ್ಲಿ ಸಾಮಾನ್ಯವಾಗಿ ಬಳಸಲಾಗುವಂತಹ ಶಬ್ದಗಳು ಅಂದರೆ ಕಂಪ್ಯೂಟರ್, ಇಂಟರ್ನೆಟ್ ಮುಂತಾದಂತಹ ಪಾಸ್ವರ್ಡ್ನ ರೂಪದಲ್ಲಿ ಸೆಟ್ ಮಾಡುವ ಅನುಮತಿ ಇರುವುದಿಲ್ಲ. ನವೀಕರಣಕ್ಕೆ ಮೊದಲು ಅಥವಾ ಕಾರ್ಡನ್ನು ರದ್ದುಗೊಳಿಸಿದ ನಂತರ ಕಾರ್ಡನ್ನು 4 ಭಾಗಗಳಾಗಿ ಕತ್ತರಿಸಿ ನಷ್ಟಗೊಳಿಸಿಬಿಡಿ. ಒಂದು ವೇಳೆ ನೀವು ನಿಮ್ಮ ಕಾರ್ಡನ್ನು ಅತ್ಯಂತ ಅಪಾಯಕಾರಿ ರಾಷ್ಟ್ರಗಳಲ್ಲಿ ಬಳಸಿದ್ದರೆ ಗ್ರಾಹಕ ಸೇವಾ ಪ್ರತಿನಿಧಿಯೊಂದಿಗೆ ಮಾತನಾಡಿ ಅದನ್ನು ಬದಲಿಸಿಬಿಡಿ. ಒಂದು ವೇಳೆ ಕಾರ್ಡ್ ಕಳೆದು ಹೋದಲ್ಲಿ, ಕಳ್ಳತನ ಆದಲ್ಲಿ ಅಥವಾ ಅದರ ಪಿನ್ 3 ವ್ಯಕ್ತಿಗೆ ತಿಳಿದು ಹೋದಲ್ಲಿ ದಯವಿಟ್ಟು ಬ್ಯಾಂಕ್ನ ಪ್ರತಿನಿಧಿಗೆ ಆದಷ್ಟು ಬೇಗ ಸೂಚನೆಯನ್ನು ನೀಡಿರಿ. ನಿಮ್ಮ ಕ್ರೆಡಿಟ್ ಕಾರ್ಡ್ ಅನ್ನು ಯಾರಿಗೂ ನೀಡಬೇಡಿ. ಅವರು ತಮ್ಮನ್ನು ಬ್ಯಾಂಕ್ನ ಪ್ರತಿನಿಧಿ ಎಂದು ಹೇಳಿದರೂ ಸಹ ನೀಡಬೇಡಿ. ಯಾರಿಗೂ ನಿಮ್ಮ ಕಾರ್ಡ್ ನಂಬರ್, ಸಮಾಪ್ತಿ ದಿನಾಂಕ ಹಾಗೂ ಸಿವಿವಿ ನಂಬರ್ ಅನ್ನು ಹೇಳಬೇಡಿ. ನಿಮ್ಮ ಕಾರ್ಡ್ ಅನ್ನು ಗೇಮಿಂಗ್, ಅಶ್ಲೀಲ ಸಾಹಿತ್ಯ, ಲಾಟರಿ, ಜೂಜು ಹಾಗೂ ಅಸುರಕ್ಷಿತ ಹಣ ಪಾವತಿ ಸೈಟ್ಸ್ನಲ್ಲಿ ಬಳಸಬೇಡಿ. ಎಟಿಎಂ ಪಿನ್ ಅನ್ನು ಕಾರ್ಡ್ನ ಮೇಲೆ ಬರೆಯಬೇಡಿ. ಯಾವುದೇ ಕಾರಣವಿರಲಿ, ಯಾರಿಗೂ ಸಹ ನಿಮ್ಮ ಕ್ರೆಡಿಟ್ ಕಾರ್ಡ್ನ ಹಿಂದಿನ ಅಥವಾ ಮುಂದಿನ ಫೋಟೋ ಕಾಪಿಯನ್ನು ನೀಡಬೇಡಿ. ಯಾವುದೇ ಏಜೆಂಟ್ ಅಥವಾ ಬ್ಯಾಂಕ್ ಪ್ರತಿನಿಧಿ ಮೂಲಕ ಭರ್ತಿ ಮಾಡಲಾಗುವಂತಹ ಯಾವುದೇ ಖಾಲಿ ಅರ್ಜಿಗೆ ಸಹಿ ಹಾಕಬೇಡಿ. ನಿಮ್ಮ ಇಂಟರ್ನೆಟ್ ಬ್ಯಾಂಕಿಂಗ್ ಖಾತೆಯನ್ನು ಅಸುರಕ್ಷಿತ ಸಾರ್ವಜನಿಕ ಕಂಪ್ಯೂಟರ್ಗಳಲ್ಲಿ ತೆರೆಯಬೇಡಿ. ನಿಮ್ಮ ಕ್ರೆಡಿಟ್ ಕಾರ್ಡ್ ಅನ್ನು ಯಾವುದೇ ಅಸುರಕ್ಷಿತ ವೆಬ್ಸೈಟ್ನಲ್ಲಿ ಬಳಸಬೇಡಿ. ಯಾವುದೇ ಆನ್ಲೈನ್ ಟ್ರಾನ್ಸಾಕ್ಷನ್ ಅನ್ನು ಮಾಡುವುದಕ್ಕೆ ಮುನ್ನ ಯಾವಾಗಲೂ ಮೇಲ್ಭಾಗದ ಅಡ್ರೆಸ್ ಬಾರ್ ಅನ್ನು ನೋಟಿಸ್ ಮಾಡಿರಿ. ಇದು HTTP ಶುರುವಾಗುತ್ತದೆ. ಇಲ್ಲಿ ಒಂದು ಕ್ಲೋಸ್ಡ್ ಗೋಲ್ಡನ್ ಪ್ಯಾಡ್ಲಾಕ್ ಇರುತ್ತದೆ. ಯಾವುದೇ ಅಸುರಕ್ಷಿತ ವೆಬ್ಸೈಟ್ನಲ್ಲಿ ನಿಮ್ಮ ಕಾರ್ಡ್ ಅನ್ನು ಉಪಯೋಗಿಸಬೇಡಿ. ಯಾವುದರಲ್ಲಿ ಲಾಕ್ ಸಿಂಬಲ್ ಇರುವುದಿಲ್ಲ. ಈ ಚಿಹ್ನೆ ಸೈಟ್ ನಿಮಗೆ ಸಂವೇದನಾಶೀಲ ಡಾಟಾ ಟ್ರಾನ್ಸ್ಮಿಷನ್ ಸಮಯದಲ್ಲಿ ಒಂದು ಎನ್ಕ್ರಿಪ್ಷನ್ ಟೆಕ್ನಾಲಜಿಯನ್ನು ಬಳಸುತ್ತಿದೆ ಎಂದು ಸೂಚನೆ ನೀಡಲಾಗುತ್ತದೆ. ನಿಮ್ಮ ಕ್ರೆಡಿಟ್ ಕಾರ್ಡ್ನ ವಿವರಗಳನ್ನು ಕೇಳುತ್ತಿರುವ ಯಾವುದೇ ಇಮೇಲ್ ಅಥವಾ ಎಸ್ಎಂಎಸ್ ಜಾಲದಲ್ಲಿ ಸಿಲುಕದಿರಿ. ನಿಮ್ಮ ಖಾಸಗಿ ವಿವರಗಳು ಮತ್ತು ಕಾರ್ಡ್ ನಂಬರ್ ಅನ್ನು ಕೇಳುವಂತಹ ಬದಲಿಗೆ ದೊಡ್ಡ ಯೋಜನೆಗಳನ್ನು ಹೇಳುವಂತಹ ಯಾವುದೇ ಇಮೇಲ್ಸ್ಗೆ ಉತ್ತರ ನೀಡಬೇಡಿ. USSD ಅಂದರೆ ಅನ್ಕನ್ಸ್ಟ್ರಕ್ಟೆಡ್ ಸಪ್ಲಿಮೆಂಟರಿ ಸರ್ವಿಸ್ ಡಾಟಾ. ಇದು ಪ್ರತಿಯೊಬ್ಬ ಗ್ರಾಹಕರಿಗೆ ನ್ಯಾಷನಲ್ ಯೂನಿಫೈಡ್ USSD ಪ್ಲಾಟ್ಫಾರ್ಮ್ NUUP ಮೂಲಕ ನೀಡಲಾಗಿರುವ ಒಂದು ಸಣ್ಣ ಕೋಡ್ *99#ನೊಂದಿಗೆ ಬ್ಯಾಂಕಿಂಗ್ ಸೇವೆಗಳ ಉಪಯೋಗ ಪಡೆಯಲು ಅನುಮತಿ ನೀಡುತ್ತದೆ. ಇದನ್ನು 5,000 ರೂಪಾಯಿವರೆಗೆ ಹಣ ಪಾವತಿ ಮಾಡಲು ಬಳಸಬಹುದು. *99#NPCI 1
ಯುಎಸ್ಎಸ್ಡಿ ಆಧಾರಿತ ಮೊಬೈಲ್ ಬ್ಯಾಂಕಿಂಗ್ ಸೇವೆಯಾಗಿದೆ. ಇದು ಬ್ಯಾಂಕುಗಳು ಹಾಗೂ ಟೆಲಿಕಾಂ ಸರ್ವಿಸ್ ಪ್ರೊವೈಡರ್ಸ್ ಅನ್ನು ಜೊತೆಯಾಗಿ ತರುತ್ತದೆ. ನೋಂದಾಯಿತ ಮೊಬೈಲ್ ನಂಬರ್ನಿಂದ *999# ಅನ್ನು ಡಯಲ್ ಮಾಡಿ ಒಬ್ಬ ಗ್ರಾಹಕ ಎಲ್ಲಾ ಹಣಕಾಸು ಸೇವೆಗಳವರೆಗೆ ತಲುಪಬಹುದು. ಈ ಸೇವೆ ಎಲ್ಲಾ ಜಿಎಸ್ಎಂ ಸರ್ವಿಸ್ ಪ್ರೊವೈಡರ್ಸ್ ಹಾಗೂ ಹ್ಯಾಂಡ್ಸೆಟ್ಸ್ಗಳಿಗಾಗಿ ಕೆಲಸ ಮಾಡುತ್ತದೆ. ಈ ಸೇವೆಯನ್ನು ಪಡೆಯಲು ಯಾವ ಯಾವ ವಸ್ತುಗಳ ಅವಶ್ಯಕತೆ ಇದೆ? ಇದಕ್ಕಾಗಿ ನಿಮ್ಮ ಬ್ಯಾಂಕ್ ಖಾತೆ, ಜಿಎಸ್ಎಂ ನೆಟ್ವರ್ಕ್ ಹೊಂದಿರುವ ಯಾವುದೇ ಫೋನ್ ಹಾಗೂ ಒಂದು ನೋಂದಾಯಿತ ಮೊಬೈಲ್ ನಂಬರ್ ಇರಬೇಕು. ನನ್ನ ಹತ್ರ ಇವೆಲ್ಲ ಇವೆ, ಆದರೆ ನಾನು ಈ ಸೇವೆಯನ್ನ ಪ್ರಾರಂಭಿಸುವುದೇಗೆ? ಮೊದಲಿಗೆ ನಿಮ್ಮ ಬ್ಯಾಂಕ್ ಶಾಖೆಗೆ ಹೋಗಿ ನಿಮ್ಮ ಮೊಬೈಲ್ ನಂಬರ್ ಅನ್ನು ನಿಮ್ಮ ಬ್ಯಾಂಕ್ ಖಾತೆಯೊಂದಿಗೆ ಲಿಂಕ್ ಮಾಡಿ. ಶೀಘ್ರದಲ್ಲಿಯೇ ಯುಪಿಐ ಪಿನ್ ಅಥವಾ ಯುಪಿನ್ ನಿಮಗೆ ಸಿಗುತ್ತದೆ. ಇದನ್ನು ಜ್ಞಾಪಕದಲ್ಲಿಡಿ. ಇದು ಬಹಳ ಸುಲಭ, ನಾನು ಬೇಗನೆ ಇದನ್ನ ಶುರು ಮಾಡಿಸ್ತೇನೆ. ಗಮನದಲ್ಲಿಡಿ, ಎನ್ಯುಯುಪಿ ಸೇವೆಗಳ ಮೇಲೆ ಶುಲ್ಕ ಅನ್ವಯಿಸುತ್ತದೆ. ಆದರೆ ಟ್ರೈನ ಪ್ರತಿ ಟ್ರಾನ್ಸಾಕ್ಷನ್ನ ಗರಿಷ್ಠ ಮಿತಿ ₹1.50 ನಿರ್ಧರಿಸಲಾಗಿದೆ. ಯಾವುದೇ ನಿರ್ದಿಷ್ಟವಾದ ಚಾರ್ಜ್ ಅನ್ನು ಪುಷ್ಟೀಕರಣಗೊಳಿಸಲು ಟೆಲಿಕಾಂ ಸರ್ವಿಸ್ ಆಪರೇಟರ್ ಅನ್ನು ತಕ್ಷಣ ಸಂಪರ್ಕಿಸಿ. ನೀವು ಯುಎಸ್ಎಸ್ಡಿಯ ಲಾಭದ ಬಗ್ಗೆ ಹೇಳಬಲ್ಲಿರಾ? ಹೌದು, ಖಂಡಿತ. ಯುಎಸ್ಎಸ್ಡಿ ಸಾಧಾರಣ ಹಾಗೂ ಬಳಸುವುದು ಕೂಡ ಬಹಳ ಸುಲಭ. ಇದು ಎಸ್ಎಂಎಸ್ಗಿಂತಲೂ ಬಹಳ ಸುರಕ್ಷಿತ. ಇದು ಪ್ರತಿ ಜಿಎಸ್ಎಂ ಹ್ಯಾಂಡ್ಸೆಟ್ನಲ್ಲಿ ಕೆಲಸ ಮಾಡುತ್ತೆ. ಇದಕ್ಕೆ ಜಿಪಿಆರ್ಎಸ್ ಕನೆಕ್ಷನ್ನ ಅವಶ್ಯಕತೆ ಇರುವುದಿಲ್ಲ. ಬಹಳ ಒಳ್ಳೆಯದು. ಆದ್ರೆ ನಾವು ಈ ಸೌಲಭ್ಯದಿಂದ ಹಣವನ್ನು ಹೇಗೆ ವರ್ಗಾವಣೆ ಮಾಡಬಹುದು? ಇದು ಒಂದು ಬಹಳ ಸಾಧಾರಣ ಪ್ರಕ್ರಿಯೆ ಆಗಿದೆ. ನಿಮ್ಮ ಮೊಬೈಲ್ ನಂಬರ್ ಅನ್ನು ನಿಮ್ಮ ಬ್ಯಾಂಕ್ ಖಾತೆಗೆ ಸೇರಿಸಿಕೊಳ್ಳಿ. ನಿಮ್ಮ ನೋಂದಾಯಿತ ಮೊಬೈಲ್ ನಂಬರ್ನಿಂದ *999# ಅನ್ನು ಡಯಲ್ ಮಾಡಿ. ಓಕೆಯ ವಿಕಲ್ಪದೊಂದಿಗೆ ಒಂದು ವೆಲ್ಕಮ್ ವಿಂಡೋ ತೆರೆದುಕೊಳ್ಳುತ್ತದೆ. ಓಕೆ ಮೇಲೆ ಕ್ಲಿಕ್ ಮಾಡಿ. ನಿಮಗೆ ವಿಭಿನ್ನ ಭಾಷೆಗಳ ವಿಂಡೋ ಸಿಗುತ್ತದೆ. ಅದರ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಭಾಷೆ ಆಯ್ಕೆ ಮಾಡಿ. ಬ್ಯಾಂಕ್ ವಿವರಣೆಗಳ ವಿಕಲ್ಪವುಳ್ಳ ಒಂದು ವಿಂಡೋ ತೆರೆದುಕೊಳ್ಳುತ್ತದೆ. ಅವಶ್ಯಕ ವಿವರಣೆಯನ್ನು ನೋಂದಾಯಿಸಿ. ಇದಲ್ಲದೆ ನಿಮಗೆ ನೀಡಲಾಗಿರುವ ವಿಕಲ್ಪಗಳಿಗೆ ಹತ್ತಿರದಲ್ಲಿರುವ ಸಂಬಂಧಿತ ನಂಬರ್ಗಳನ್ನು ಒತ್ತಿ ನಿಮ್ಮ ಬ್ಯಾಂಕಿಂಗ್ ವಿಕಲ್ಪಗಳ ಆಯ್ಕೆಯನ್ನು ಮಾಡಿಕೊಳ್ಳಿ. ನಂತರ ನಿಮ್ಮ ರೆಫರಲ್ ಕೋಡ್ ಅನ್ನು ನಮೂದಿಸಿ ಅಥವಾ ನೀವು ಒಂದನ್ನು ಒತ್ತಿ ಈ ವಿಂಡೋವನ್ನು ಬಿಡಬಹುದು ಹಾಗೂ ಸೆಂಡ್ ವಿಕಲ್ಪದ ಮೇಲೆ ಕ್ಲಿಕ್ ಮಾಡಬಹುದು. ಈಗ ನೀವು ನಿಮಗೆ ಅನುಸಾರವಾಗಿ ಹಣ ಕಳಿಸುವ ವಿಕಲ್ಪವನ್ನು ಆಯ್ಕೆ ಮಾಡಿಕೊಳ್ಳಿ. ತದನಂತರ ಲಾಭಾರ್ಥಿಯ ಐಎಫ್ಎಸ್ಸಿ ಕೋಡ್ ಅನ್ನು ನಮೂದಿಸಿರಿ ಹಾಗೂ ಮುಂದಿನ ವಿಂಡೋದಲ್ಲಿ ಲಾಭಾರ್ಥಿಯ ಖಾತೆಯ ಸಂಖ್ಯೆಯನ್ನು ನಮೂದಿಸಿ. ನಂತರ ಯಾವ ಮೊತ್ತವನ್ನು ಟ್ರಾನ್ಸ್ಫರ್ ಮಾಡಲು ಬಯಸುವಿರೋ ಅದನ್ನು ನಮೂದಿಸಿ. ಅಂತ್ಯದಲ್ಲಿ ಟ್ರಾನ್ಸಾಕ್ಷನ್ ಪೂರ್ಣಗೊಳಿಸಲು ನಿಮ್ಮ ಯುಪಿಐ ಪಿನ್ ಅನ್ನು ನಮೂದಿಸಿರಿ. ಎಪಿಇಎಸ್ನ ಅರ್ಥ ಆಧಾರ್ ಎನೇಬಲ್ಡ್ ಪೇಮೆಂಟ್ ಸಿಸ್ಟಮ್. ಈ ಸೇವೆ ಒಬ್ಬ ಬ್ಯಾಂಕ್ ಗ್ರಾಹಕನಿಗೆ ಆಧಾರದ ಬಳಕೆಯನ್ನು ತಮ್ಮ ಪರಿಚಯದ ರೂಪದಲ್ಲಿ ಮಾಡಿ ಸಂಬಂಧಿತ ಆಧಾರದಿಂದ ತೆರೆದ ಖಾತೆ ಮತ್ತು ಮೂಲ ಬ್ಯಾಂಕಿಂಗ್ ವಹಿವಾಟನ್ನು ಮಾಡುವ ಅಧಿಕಾರವನ್ನು ನೀಡುತ್ತದೆ. ಇದು ಬ್ಯಾಂಕಿಂಗ್ ಕರೆಸ್ಪಾಂಡೆಂಟ್ BC/VLEಯ ಸಹಾಯದಿಂದ POS ಮೈಕ್ರೋ ಎಟಿಎಂನಲ್ಲಿ ಬ್ಯಾಂಕ್ನಿಂದ ಬ್ಯಾಂಕ್ಗೆ ವಹಿವಾಟು ಮಾಡುವ ಅನುಮತಿ ನೀಡುತ್ತದೆ. ಬಳಕೆದಾರನು ತನ್ನ ಖಾತೆಯನ್ನು ಬ್ಯಾಂಕ್ನಲ್ಲಿ ತನ್ನ ಆಧಾರ್ ನಂಬರ್ನ ಮೂಲಕ ಅಥವಾ BC/VLEಯ ಸಹಾಯದಿಂದ ಪ್ರಾರಂಭಿಸಬಹುದು. ಬಳಕೆದಾರನು ಯಾವುದೇ AEPS ಕೇಂದ್ರದಲ್ಲಿ ಯಾವುದೇ ಪಿನ್ ಅಥವಾ ಪಾಸ್ವರ್ಡ್ನ ಬಹಳಷ್ಟು ವಹಿವಾಟನ್ನು ಮಾಡಬಹುದು. ಇದು ಬಹಳ ಆಸಕ್ತಿಕರವಾಗಿದೆ. ನಾನು ಈ ಸೇವೆಯನ್ನ ಶುರು ಮಾಡೋದಕ್ಕೆ ಯಾವ್ಯಾವ ವಿಷಯಗಳ ಅಗತ್ಯ ಇರುತ್ತೆ? ನಿಮಗೆ ಮೂರು ವಸ್ತುಗಳ ಅವಶ್ಯಕತೆ ಇದೆ. ನೀವು ಯಾವ ಬ್ಯಾಂಕ್ಗೆ ಸೇರಿದ್ದೀರೋ ಅದನ್ನು ಗುರುತಿಸಲು IIN, ಆಧಾರ್ ನಂಬರ್, ಎನ್ರೋಲ್ಮೆಂಟ್ ಸಮಯದಲ್ಲಿ ಫಿಂಗರ್ ಪ್ರಿಂಟ್ ತೆಗೆದುಕೊಳ್ಳಲಾಗುವುದು. ದಯವಿಟ್ಟು ನನಗೆ AEPSನ ಮೂಲಕ ನೀಡಲಾಗುತ್ತಿರುವ ವಿಭಿನ್ನ ಸೇವೆಗಳ ಬಗ್ಗೆ ತಿಳಿಸಿಕೊಡ್ತೀರಾ? AEPS ಅನ್ನು ಅನೇಕ ಬ್ಯಾಂಕಿಂಗ್ ವಹಿವಾಟುಗಳಿಗಾಗಿ ಉಪಯೋಗಿಸಲಾಗುತ್ತದೆ. ಬ್ಯಾಲೆನ್ಸ್ ಎನ್ಕ್ವೈರಿ, ಕ್ಯಾಶ್ ವಿತ್ಡ್ರಾಲ್, ಕ್ಯಾಶ್ ಡಿಪಾಸಿಟ್, ಆಧಾರ್ನಿಂದ ಆಧಾರ್ಗೆ ಫಂಡ್ ಟ್ರಾನ್ಸ್ಫರ್ ಮಾಡುವುದು,
ಉಚ್ಚದರದ ಅಂಗಡಿಗಳಲ್ಲಿ ಖರೀದಿ ಮಾಡುವುದು. ಯುಪಿಐನ ಅರ್ಥ ಯುನೈಟೆಡ್ ಪೇಮೆಂಟ್ಸ್ ಇಂಟರ್ಫೇಸ್. ಈ ವ್ಯವಸ್ಥೆ ಬಳಕೆದಾರನ ಸ್ಮಾರ್ಟ್ಫೋನ್ನ ಮೂಲಕ ಶೀಘ್ರವಾದ ಎಲೆಕ್ಟ್ರಾನಿಕ್ ಹಣ ಪಾವತಿಗಾಗಿ ಇದೆ. ಇಮಿಡಿಯೇಟ್ ಪೇಮೆಂಟ್ ಸರ್ವಿಸ್ IMPS ಇದು ಒಂದು ಉನ್ನತವಾದ ವ್ಯವಸ್ಥೆಯಾಗಿದೆ. ಯುಪಿಐ 24 ಗಂಟೆ ಮೊತ್ತವನ್ನು ವರ್ಗಾಯಿಸುವ ಸೌಲಭ್ಯವನ್ನು ನೀಡುತ್ತದೆ. ಇದು ಫೋನನ್ನು ಬಳಸಿ ಬಳಕೆದಾರನ ಪರಿಚಯವನ್ನು ಪ್ರಮಾಣಿತಗೊಳಿಸುತ್ತದೆ. ಇದು ಎಲ್ಲ 365 ದಿನ 24 ಗಂಟೆ ಕೆಲಸ ಮಾಡುತ್ತದೆ. ನಾನು ಈ ಸೇವೆಯ ಉಪಯೋಗವನ್ನ ಹೇಗೆ ಮಾಡೋದು? ಈ ಸೇವೆಯ ಲಾಭವನ್ನು ಪಡೆದುಕೊಳ್ಳಲು ನೀವು ಎರಡು ವಿಷಯಗಳಿಗೆ ಗಮನ ಕೊಡಬೇಕು. ಒಂದು ಸ್ಮಾರ್ಟ್ಫೋನ್, ಇದರಲ್ಲಿ ಯುಪಿಐ ಅಪ್ಲಿಕೇಶನ್ ಅಂದರೆ ಆಪ್ ಇರಬೇಕು. ಒಂದು ಬ್ಯಾಂಕ್ ಖಾತೆ. ದಯವಿಟ್ಟು ಇದು ಯಾವ ರೀತಿ ಕಾರ್ಯನಿರ್ವಹಿಸುತ್ತೆ ಅಂತ ಹೇಳ್ತೀರಾ? ಖಂಡಿತ, ಇದು ಸಾಧಾರಣ 3 ಘಟ್ಟಗಳ ವಿಧಾನವಾಗಿದೆ. ನಂತರ ನಿಮ್ಮ ಹೆಸರು ಅಥವಾ ಫೋನ್ ನಂಬರ್ ನಮೂದಿಸಿ, ಒಂದು ಐಡಿ ರಚಿಸಿ ಹಾಗೂ ಖಾತೆ ವಿವರಣೆಗಳನ್ನು ಹಾಕಿ ನೋಂದಾಯಿಸಿಕೊಳ್ಳಿ. ಆದರೆ ಗಮನ ಇರಲಿ, ಈ ಪ್ರಕ್ರಿಯೆಯನ್ನು ಕೇವಲ ಒಂದು ಬಾರಿ ಮಾಡಬೇಕು. ಎರಡನೇ ಘಟ್ಟದಲ್ಲಿ ಖರೀದಿಸುವ ವಸ್ತುಗಳನ್ನು ನಿಮ್ಮ ಕಾರ್ಟ್ನಲ್ಲಿ ಸೇರಿಸಿಕೊಳ್ಳಿ. ನಂತರ ಪೇಮೆಂಟ್ ವಿಕಲ್ಪಕ್ಕೆ ಹೋಗಿ. ಪೇಮೆಂಟ್ ಮೂಲಕ ಯುಪಿಐಯನ್ನು ಆಯ್ಕೆ ಮಾಡಿಕೊಳ್ಳಿ. ವ್ಯಾಪಾರಿಗೆ ನಿಮ್ಮ ವರ್ಚುಯಲ್ ಐಡಿಯನ್ನು ನೀಡಿ. ಮೂರನೇ ಘಟ್ಟದಲ್ಲಿ ಆನ್ಲೈನ್ ಖರೀದಿಗಾಗಿ ನಿಮ್ಮ ಅಪ್ಪಣೆಯನ್ನು ಕೇಳುತ್ತಾ ಒಂದು ವಿಂಡೋ ನಿಮ್ಮ ಮೊಬೈಲ್ನ ಯುಪಿಐ ಆಪ್ನಲ್ಲಿ ಬರುವುದು. ಸುರಕ್ಷಾ ಪಿನ್ ನಮೂದಿಸಿದ ನಂತರ ಸಫಲ ಹಣ ಪಾವತಿಯ ದೃಢೀಕರಣ ನಿಮ್ಮ ಫೋನ್ನಲ್ಲಿ ಬರುತ್ತದೆ. ಆದರೆ ನಾನು ಈ ಸೇವೆಯನ್ನ ಉಪಯೋಗ ಮಾಡುವುದಕ್ಕಾಗಿ ಬ್ಯಾಂಕ್ ಡೀಟೇಲ್ಸ್ ಅನ್ನ ಶೇರ್ ಮಾಡ್ಕೋಬೇಕಾಗತ್ತಾ? ಇಲ್ಲ, ಬಳಕೆದಾರನ ಹೆಸರು, ಬ್ಯಾಂಕ್ ಖಾತೆ ಸಂಖ್ಯೆ, IFSC ಅಥವಾ ಬ್ಯಾಂಕ್ ಶಾಖೆಗಳನ್ನು ವರ್ಜಿಸುವ ಅವಶ್ಯಕತೆಯನ್ನು ಯುಪಿಐ ಸಮಾಪ್ತಿಗೊಳಿಸುತ್ತದೆ. ಇದು ಡೆಬಿಟ್ ಕಾರ್ಡ್ನಂತಹ ಭೌತಿಕ ಉಪಕರಣಗಳ ಉಪಯೋಗವನ್ನು ಕೂಡ ಸಮಾಪ್ತಿಗೊಳಿಸಿದೆ. ನೆಟ್ ಬ್ಯಾಂಕಿಂಗ್ನಂತಹ ಬಹುಘಟ್ಟಗಳ ಪ್ರಕ್ರಿಯೆಗಳನ್ನು ಬಳಸುವುದು ಕೂಡ ಈಗ ಅವಶ್ಯಕತೆಯಿಲ್ಲ. ಇದು ಬಹಳ ಸರಳ ಅಪ್ಲಿಕೇಶನ್ ಆಗಿದೆ ಹಾಗೂ ಇದನ್ನು ಯಾರು ಬೇಕಾದರೂ ಬಳಸಬಹುದು. ಇದು ತಕ್ಷಣ ಹಾಗೂ ಸುರಕ್ಷಿತ ಪ್ರಮಾಣೀಕೃತವನ್ನು ನೀಡುತ್ತದೆ ಹಾಗೂ ಎಲ್ಲಿ ಬೇಕಾದರೂ ಪ್ರಾರಂಭಿಸಬಹುದು. ಇದು ಒಂದು ಸಂಪೂರ್ಣ ರೀತಿಯಲ್ಲಿ ನಗದುರಹಿತ ಡಿಜಿಟಲ್ ಮಾರ್ಗವನ್ನು ತೆರೆಯುತ್ತದೆ. ಚಲಾನ್ನಂತೆ ಹಣದ ಮನವಿಯನ್ನು ಕಳುಹಿಸಲು ಇದನ್ನು ನೀವು ಬಳಸಿಕೊಳ್ಳಬಹುದು. ಗ್ರಾಹಕರು ಯುಟಿಲಿಟಿ ಬಿಲ್ಸ್ ಹಾಗೂ ಸ್ಕೂಲ್ ಫೀಸ್ ಪಾವತಿ ಮಾಡಲು ಯುಪಿಐಯನ್ನು ಬಳಸಿಕೊಳ್ಳಬಹುದು. ಈ ಸೇವೆಯ ಉಪಯೋಗ ಮಾಡೋದಕ್ಕೆ ನಾನು ಯಾವ ಮೊಬೈಲ್ ಆಪ್ ಅನ್ನು ಡೌನ್ಲೋಡ್ ಮಾಡಬೇಕು? ನೀವು ಭಾರತದ ರಾಷ್ಟ್ರೀಯ ಹಣ ಪಾವತಿ ನಿಗಮ NPCI ಮೂಲಕ ರಚಿಸಲ್ಪಟ್ಟ ಭೀಮ್ ಆಪ್ ಅನ್ನು ಡೌನ್ಲೋಡ್ ಕೂಡ ಮಾಡಿಕೊಳ್ಳಬಹುದು. ಮೊಬೈಲ್ ಫೋನ್ನ ಮೂಲಕ ವೇಗವಾಗಿ, ಸುರಕ್ಷಿತ ಹಾಗೂ ವಿಶ್ವಾಸಾರ್ಹ ನಗದುರಹಿತ ಹಣ ಪಾವತಿಯನ್ನು ಕಾರ್ಯಗತಗೊಳಿಸಲು ಪ್ರಥಮ ಹೆಜ್ಜೆಯಾಗಿ ಭೀಮ್ ಅನ್ನು ಪ್ರಾರಂಭಿಸಲಾಗಿತ್ತು. ಭೀಮ್ ಯುಪಿಐ ಮನವಿಗಳು ಹಾಗೂ ಬ್ಯಾಂಕ್ ಶಾಖೆಗಳೊಂದಿಗೆ ಇಂಟರ್ ಆಪರಬಲ್ ಆಗಿದೆ. ನೀವು ನನಗೆ ಭೀಮ್ ಆಪ್ನ ಬಗ್ಗೆ ವಿಸ್ತಾರವಾಗಿ ಹೇಳ್ತೀರಾ? ಹೌದು, ಖಂಡಿತ. ಭೀಮ್ ಆಪ್ನ ವಿಶೇಷತೆಗಳಲ್ಲಿ ಸೇರಿದೆ, ಒಂದು ಬ್ಯಾಲೆನ್ಸ್ ಮತ್ತು ಟ್ರಾನ್ಸಾಕ್ಷನ್ ವಿವರಣೆಯ ಪರೀಕ್ಷಣೆ, ಎರಡು ಕ್ಯೂಆರ್ ಕೋಡ್ಸ್ನನ್ನು ಬಳಸಿಕೊಳ್ಳುತ್ತಾ ಹಣ ಕಳುಹಿಸುವುದು ಹಾಗೂ ಪಡೆದುಕೊಳ್ಳುವುದು, ಮೂರು 10,000 ರೂಪಾಯಿಗಳಿಂದ 20,000 ರೂಪಾಯಿಗಳವರೆಗೆ ಹಣ ಪಾವತಿ ಟ್ರಾನ್ಸಾಕ್ಷನ್ನ 24 ಗಂಟೆ ಅನುಮತಿ ಪಡೆಯುವುದು, ನಾಲ್ಕು ಪೇಮೆಂಟ್ ಅಡ್ರೆಸ್ನ ಮಾಧ್ಯಮದಿಂದ ಹಣ ಕಳುಹಿಸುವುದು ಹಾಗೂ ಹಣಕ್ಕಾಗಿ ಮನವಿ ಮಾಡುವುದು, ಮೊಬೈಲ್ ನಂಬರ್ನಲ್ಲಿ ಹಣ ಕಳುಹಿಸುವುದು ಅಥವಾ ಅದಕ್ಕಾಗಿ ಅನುಮತಿ ಮಾಡುವುದು, ಐದು ಮೊಬೈಲ್ ನಂಬರ್ MMID ಮಾಧ್ಯಮದಿಂದ ಹಣ ಕಳುಹಿಸುವುದು, IFSC ಕೋಡ್ ಖಾತೆ ಸಂಖ್ಯೆ ಮೂಲಕ ಹಣ ಕಳುಹಿಸುವುದು, ಆರು ಹಣ ಪಾವತಿ ಮತ್ತು ಸ್ಕ್ಯಾನ್ ವಿಕಲ್ಪವನ್ನು ಬಳಸಿಕೊಂಡು ಮರ್ಚೆಂಟ್ ಪೇಮೆಂಟ್ಸ್ ಮಾಡುವುದು, ಏಳು ಆಧಾರ್ ಸಂಖ್ಯೆಗೆ ಹಣ ಕಳುಹಿಸುವುದು, ಎಂಟು ಯಾವುದೇ ಬ್ಯಾಂಕ್ ಖಾತೆಯಲ್ಲಿ ಫಂಡ್ ಟ್ರಾನ್ಸ್ಫರ್ ಮಾಡುವುದು, ಒಂಬತ್ತು
ಹಣ ಪಡೆದುಕೊಳ್ಳುವವರ ಅಡ್ವಾನ್ಸ್ ರಿಜಿಸ್ಟ್ರೇಷನ್ ಹಾಗೂ ಲಾಭಾರ್ಥಿಯ ಬ್ಯಾಂಕ್ ಖಾತೆಯ ಸಂಖ್ಯೆಯ ಅವಶ್ಯಕತೆ ಇಲ್ಲ. 10. ಹಣ ಟ್ರಾನ್ಸ್ಫರ್ ತಕ್ಷಣ ಯಾವಾಗ ಬೇಕಾದರೂ. ಭೀಮ್ ಆಪ್ಗೆ ಕೆಲವು ಲಿಮಿಟೇಷನ್ಸ್ ಇದೆ. ಒಂದು ಸಮಯದಲ್ಲಿ ಒಂದೇ ಬ್ಯಾಂಕ್ ಅಕೌಂಟ್ ಲಿಂಕ್ ಆಗಬಹುದು. ಕೇವಲ 2 ವರ್ಚುಯಲ್ ಪೇಮೆಂಟ್ ಅಡ್ರೆಸಸ್ ಅಂದರೆ ಹಣ ಪಾವತಿ ವಿಳಾಸಕ್ಕೆ ಅನುಮತಿ ಇದೆ. ಡಿಫಾಲ್ಟ್ ರೂಪದಲ್ಲಿ ಮೊದಲನೇ ವಿಪಿಎಯನ್ನು ನಿಮ್ಮ ಮೊಬೈಲ್ ನಂಬರ್ಗೆ ಲಿಂಕ್ ಮಾಡಬಹುದು. ನಾವು ಈ ಆಪ್ನ ಉಪಯೋಗವನ್ನು ಹೇಗೆ ಮಾಡಿಕೊಳ್ಳಬಹುದು? ಭೀಮ್ ಆಪ್ ಅನ್ನು ಪ್ರಾರಂಭಿಸಲು ನೀವು ಕೆಲವು ಸರಳವಾದ ಹಂತಗಳನ್ನು ಪಾಲಿಸಬೇಕಾಗುತ್ತದೆ. ಮೊದಲನೆಯದಾಗಿ ಗೂಗಲ್ ಪ್ಲೇ ಸ್ಟೋರ್ಗೆ ಹೋಗಿ ಹಾಗೂ ಭೀಮ್ ಆಪ್ ಅನ್ನು ಸರ್ಚ್ ಮಾಡಿ. ಆಪ್ ಪಟ್ಟಿಯಿಂದ ಭೀಮ್ ಆಪ್ ಅನ್ನು ಆಯ್ಕೆ ಮಾಡಿಕೊಳ್ಳಿ ಹಾಗೂ ಇದನ್ನು ಇನ್ಸ್ಟಾಲ್ ಮಾಡಿ. ಇನ್ಸ್ಟಾಲೇಷನ್ನ ನಂತರ ಭೀಮ್ ಪ್ರಾರಂಭವಾಗುವುದಕ್ಕೆ ಓಪನ್ನ ಮೇಲೆ ಕ್ಲಿಕ್ ಮಾಡಿ. ನಂತರ ನಿಮ್ಮ ಭಾಷೆಯನ್ನು ಆಯ್ಕೆ ಮಾಡಿ ಹಾಗೂ ನೆಕ್ಸ್ಟ್ ಬಟನ್ ಅನ್ನು ಕ್ಲಿಕ್ ಮಾಡಿ. ನಂತರ ಮುಂದಿನ ಅಂದರೆ ಸಬ್ಸೀಕ್ವೆಂಟ್ ವಿಂಡೋದ ನೆಕ್ಸ್ಟ್ ಟ್ಯಾಬ್ನ ಮೇಲೆ ಕ್ಲಿಕ್ ಮಾಡಿ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ಬಟನ್ನ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಬಟನ್ ಕ್ಲಿಕ್ ಮಾಡಿ ನಿಮ್ಮ ಮೊಬೈಲ್ ನಂಬರ್ ಅನ್ನು ವೆರಿಫೈ ಮಾಡಿ. ನಂತರ ನಿಮ್ಮ ಪಾಸ್ವರ್ಡ್ ಅನ್ನು ಸೆಟಪ್ ಮಾಡಿ ಹಾಗೂ ಖಚಿತಪಡಿಸಿ. ನಂತರ ಪಟ್ಟಿಯಿಂದ ನಿಮ್ಮ ಬ್ಯಾಂಕ್ ಅನ್ನು ಆಯ್ಕೆ ಮಾಡಿಕೊಳ್ಳಿ ಹಾಗೂ ಮುಂದುವರಿಯಲು ನೆಕ್ಸ್ಟ್ ಬಟನ್ನ ಮೇಲೆ ಕ್ಲಿಕ್ ಮಾಡಿ. ನಾವು ಭೀಮ್ ಆಪ್ನ ಉಪಯೋಗವನ್ನ ಹಣ ಕಳಿಸೋದಿಕ್ಕೆ ಹೇಗೆ ಮಾಡಬಹುದು? ನಿಮ್ಮ ವಿಪಿಎ ಅಥವಾ ಬ್ಯಾಂಕ್ ವಿವರಗಳನ್ನು ಬಳಸಿಕೊಂಡು ಹಣ ಕಳುಹಿಸಲು ಸೆಂಡ್ ಆಪ್ಷನ್ನ ಮೇಲೆ ಕ್ಲಿಕ್ ಮಾಡಿ. ಲಾಭಾರ್ಥಿಯ ವಿಪಿಎಯನ್ನು ಎಂಟರ್ ಮಾಡಿ. ನಂತರ ಅಕೌಂಟ್ ಪ್ಲಸ್ ಐಎಫ್ಎಸ್ಸಿ ವಿಕಲ್ಪದ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಂತರ ಲಾಭಾರ್ಥಿಯ ಖಾತೆಯ ವಿವರಣೆಗಳನ್ನು ನೋಂದಾಯಿಸಿ. ನಾವು ಭೀಮ್ ಅನ್ನು ಬಳಸಿ ಹಣವನ್ನು ತೆಗೆದುಕೊಳ್ಳಬಹುದಾ? ಹೌದು, ಖಂಡಿತ. ಹಣ ಕಲೆಕ್ಟ್ ಮಾಡುವುದಕ್ಕಾಗಿ ರಿಕ್ವೆಸ್ಟ್ ಬಟನ್ನ ಮೇಲೆ ಕ್ಲಿಕ್ ಮಾಡಿ. ನಂತರ ಯಾರಿಂದ ನೀವು ಹಣ ಪಡೆಯಲು ಬಯಸುವಿರೋ ಅವರ ಮೊಬೈಲ್ ನಂಬರ್ ಅಥವಾ ವಿಪಿಐಯನ್ನು ನಮೂದಿಸಿ. ಮೊತ್ತವನ್ನು ನಮೂದಿಸಿ ಹಾಗೂ ರಿಕ್ವೆಸ್ಟ್ ಟ್ಯಾಬ್ ಅನ್ನು ಕ್ಲಿಕ್ ಮಾಡಿ. ತದನಂತರ ಪೇಯರ್ ಅಥವಾ ಹಣ ಪಾವತಿದಾರರಿಗೆ ತಮ್ಮ ಸ್ಮಾರ್ಟ್ಫೋನ್ನಲ್ಲಿ ಪೇಮೆಂಟ್ನ ಅಕ್ಸೆಪ್ಟ್ ಅಥವಾ ರಿಜೆಕ್ಟ್ ಮಾಡುವುದಕ್ಕಾಗಿ ಒಂದು ನೋಟಿಫಿಕೇಶನ್ ಸಿಗುತ್ತದೆ. ಹಣ ಪಾವತಿದಾರರು ಹಣ ಪಾವತಿ ಮಾಡಲು ಕ್ಯೂಆರ್ ಕೋಡ್ ಅನ್ನು ಕೂಡ ಬಳಸಿಕೊಳ್ಳಬಹುದು. ತಮ್ಮ ಪಿನ್ ಅನ್ನು ಸೆಟ್ ಮಾಡುವುದಕ್ಕಾಗಿ ಕೆಲವು ಸರಳ ಹಂತಗಳನ್ನು ಬಳಸಿಕೊಳ್ಳಬೇಕು. ಮೊದಲನೆಯದಾಗಿ ಬ್ಯಾಂಕ್ ಅಕೌಂಟ್ ಆಪ್ಷನ್ನ ಮೇಲೆ ಕ್ಲಿಕ್ ಮಾಡಿ. ನಂತರ ಸೆಟ್ ಯುಪಿಐ ಪಿನ್ ಆಪ್ಷನ್ನ ಮೇಲೆ ಕ್ಲಿಕ್ ಮಾಡಿ. ಕೊನೆಯದಾಗಿ ನಿಮ್ಮ ಬ್ಯಾಂಕ್ ಅಕೌಂಟ್ ಮಾಹಿತಿಗಳನ್ನು ಸಬ್ಮಿಟ್ ಮಾಡಿ. ಇ ವಾಲೆಟ್ನ ಅರ್ಥ ಎಲೆಕ್ಟ್ರಾನಿಕ್ ವಾಲೆಟ್. ಇದು ಒಂದು ಬಗೆಯ ಎಲೆಕ್ಟ್ರಾನಿಕ್ ಕಾರ್ಡ್ ಆಗಿದೆ. ಇದು ಕಂಪ್ಯೂಟರ್ ಅಥವಾ ಸ್ಮಾರ್ಟ್ಫೋನ್ನ ಮೂಲಕ ಆನ್ಲೈನ್ ವಹಿವಾಟುಗಳಿಗಾಗಿ ಉಪಯೋಗಿಸಲ್ಪಡುತ್ತದೆ. ಈ ವಾಲೆಟ್ ನಿಮ್ಮ ಖಾಸಗಿ ಖಾತೆಗೆ ಜೋಡಣೆ ಆಗಿರಬೇಕು. ಇದರಿಂದ ನೀವು ಹಣ ಪಾವತಿ ಮಾಡಬಹುದು. ಇದರ ಬಳಕೆ ಕ್ರೆಡಿಟ್ ಅಥವಾ ಡೆಬಿಟ್ ಕಾರ್ಡ್ನಂತೆಯೇ ಇರುತ್ತದೆ. ಈ ವಾಲೆಟ್ಗೆ ಬೆಂಬಲ ನೀಡುವುದರ ಹಿಂದೆ ಒಂದು ಪ್ರಬಲ ಉದ್ದೇಶ ಕೂಡ ಇದೆ. ಇದರಿಂದ ಕಾಗದರಹಿತ ಹಣದ ವಹಿವಾಟು ಸುಲಭವಾಗುತ್ತದೆ. ಬನ್ನಿ, ಈ ವಾಲೆಟ್ನ ವಿಶೇಷತೆಗಳ ಬಗ್ಗೆ ತಿಳಿಯೋಣ. ಈ ವಾಲೆಟ್ ಒಂದು ಬಗೆಯ ಪ್ರೀಪೇಡ್ ಖಾತೆಯಾಗಿದೆ. ಇದರ ಮೂಲಕ ಬಳಕೆದಾರ ಭವಿಷ್ಯದ ಆನ್ಲೈನ್ ವಹಿವಾಟುಗಳಿಗಾಗಿ ಹಣವನ್ನು ಜಮಾ ಮಾಡುತ್ತಾನೆ. ಈ ಖಾತೆಯ ಪಾಸ್ವರ್ಡ್ ಬಹಳ ಸುರಕ್ಷಿತವಾಗಿರುತ್ತದೆ. ಬಳಕೆದಾರ ಕಿರಾಣಿಯ ಸಾಮಾನು, ಆನ್ಲೈನ್ ವಹಿವಾಟು ಇತ್ಯಾದಿಗಳಲ್ಲಿ ಹಣ ಪಾವತಿಗಾಗಿ ಇದನ್ನು ಬಳಸಬಹುದು. ಈ ವಾಲೆಟ್ನಲ್ಲಿ 2 ಮುಖ್ಯ ಅಂಗಗಳು ಇವೆ. ಸಾಫ್ಟ್ವೇರ್, ಇನ್ಫಾರ್ಮೇಶನ್. ಸಾಫ್ಟ್ವೇರ್ ಖಾಸಗಿ ವಿವರಗಳನ್ನು ಹಾಗೂ ಸಂಗ್ರಹಿತ ವಿವರಗಳನ್ನು ಸುರಕ್ಷಿತವಾಗಿ ಮತ್ತು ಗೌಪ್ಯವಾಗಿ ಇಡುತ್ತದೆ. ಮತ್ತೊಂದೆಡೆ ಬಳಕೆದಾರನ ವಿವರಗಳ ಮಾಹಿತಿ ಡಾಟಾಬೇಸ್ ಆಗಿದೆ. ಇದರಲ್ಲಿ ಅವನ ಹೆಸರು, ವಿಳಾಸ, ಹಣ ಪಾವತಿಯ ವಿಧಾನ, ಹಣ ಪಾವತಿಯ ಮೊತ್ತ, ಡೆಬಿಟ್ ಅಥವಾ ಕ್ರೆಡಿಟ್ ಕಾರ್ಡ್ನ ವಿವರಗಳು ಇರುತ್ತವೆ. ಇದು ರೋಚಕವಾಗಿದೆ. ಆದರೆ ನಾನು ಈ ವಾಲೆಟ್ನ ಬಳಕೆಯನ್ನ ಹೇಗೆ ಮಾಡಬಹುದು? ಇದು ಬಹಳ ಸುಲಭ. ನೀವು ಕೇವಲ ನಿಮ್ಮ ಫೋನ್ನಲ್ಲಿ ಈ ಆಪ್ ಅನ್ನು ಡೌನ್ಲೋಡ್ ಮಾಡಿಕೊಳ್ಳಬೇಕು.
ನಂತರ ಎಲ್ಲ ಅವಶ್ಯಕ ಮಾಹಿತಿಗಳನ್ನು ತುಂಬಿ ಸೈನ್ಅಪ್ ಮಾಡಬೇಕು. ತದನಂತರ ನಿಮಗೆ ಒಂದು ಪಾಸ್ವರ್ಡ್ ಸಿಗುತ್ತದೆ. ತದನಂತರ ನಿಮ್ಮ ಡೆಬಿಟ್ ಅಥವಾ ಕ್ರೆಡಿಟ್ ಕಾರ್ಡ್ ಇಲ್ಲದಿದ್ದಲ್ಲಿ ನೆಟ್ ಬ್ಯಾಂಕಿಂಗ್ ಅನ್ನು ಬಳಸಿಕೊಂಡು ಹಣವನ್ನು ನಿಮ್ಮ ಇ ವಾಲೆಟ್ಗೆ ಹಾಕಿರಿ. ಆನ್ಲೈನ್ ಖರೀದಿಯ ನಂತರ ಇ ವಾಲೆಟ್ ತಂತಾನೆ ಹಣ ಪಾವತಿ ಫಾರ್ಮ್ನಲ್ಲಿ ಬಳಕೆದಾರನ ಮಾಹಿತಿಯನ್ನು ಭರ್ತಿ ಮಾಡುತ್ತದೆ. ಡಿಜಿಟಲ್ ಹಣ ಪಾವತಿ ಆದ ನಂತರ ಈ ಮಾಹಿತಿ ಡಾಟಾಬೇಸ್ನಲ್ಲಿ ತಂತಾನೆ ಭರ್ತಿಯಾಗಿ ಅಪ್ಡೇಟ್ ಆಗಿಬಿಡುತ್ತದೆ. ನನ್ನ ತಂದೆ ಒಬ್ಬ ವ್ಯಾಪಾರಿ. ಹಣ ಪಾವತಿ ಪಡೆಯಲು ನಾವು ಹೇಗೆ ಈ ವಾಲೆಟ್ ಅನ್ನು ಬಳಸಬೇಕು? ವ್ಯಾಪಾರಿಗಳಿಗಾಗಿ ಕೂಡ ಹೇಗೆ ಸಾಮಾನ್ಯ ಬಳಕೆದಾರನಿಗೆ ಇರುತ್ತದೆಯೋ ಹಾಗೆಯೇ ಮೂರು ಘಟ್ಟಗಳು ಇರುತ್ತವೆ. ತದನಂತರ ನೀವು ತಮ್ಮನ್ನು ವ್ಯಾಪಾರಿ ಎಂದು ಹೇಳಿ ಹಣ ಸ್ವೀಕರಿಸಿರಿ. ವಾವ್, ಇದು ಎಷ್ಟು ಸುಲಭ! ನೀವು ನನಗೆ ಹೇಳ್ತೀರಾ, ಈ ವಾಲೆಟ್ ಅನ್ನು ಬಳಸೋದಕ್ಕಾಗಿ ನಾನು ಏನೇನು ಅಗತ್ಯವಾಗಿ ಪಡೆದಿರಬೇಕು ಅಂತ? ಹೌದು, ಖಂಡಿತ. ನಿಮಗೆ ನಾಲ್ಕು ವಸ್ತುಗಳ ಅವಶ್ಯಕತೆ ಇದೆ. ಒಂದು ಬ್ಯಾಂಕ್ ಖಾತೆ, ಒಂದು ಸ್ಮಾರ್ಟ್ಫೋನ್, 2G ಅಥವಾ 3G ಅಥವಾ 4G ಕನೆಕ್ಷನ್, ಒಂದು ಉಚಿತ ಇ ವಾಲೆಟ್ ಆಪ್. ಎಸ್ಬಿಐ ಬಡ್ಡಿ. ಎಸ್ಬಿಐ ಬಡ್ಡಿ ಒಂದು ಇ ವಾಲೆಟ್ ಆಗಿದೆ. ಇದರ ಸರಳ ಹಂತಗಳನ್ನು ಪಾಲಿಸುವುದರಿಂದ ಡೌನ್ಲೋಡ್ ಮಾಡಿಕೊಳ್ಳಬಹುದು. ಮೊದಲನೆಯದಾಗಿ ಗೂಗಲ್ ಪ್ಲೇ ಸ್ಟೋರ್ಗೆ ಹೋಗಿ, ನಂತರ ಸ್ಟೇಟ್ ಬ್ಯಾಂಕ್ ಬಡ್ಡಿ ಆಪ್ ಅನ್ನು ಸರ್ಚ್ ಮಾಡಿ. ನಂತರ ಆಪ್ ಡೌನ್ಲೋಡ್ ಮಾಡುವುದಕ್ಕಾಗಿ ಇನ್ಸ್ಟಾಲ್ ಟ್ಯಾಬ್ನ ಮೇಲೆ ಕ್ಲಿಕ್ ಮಾಡಿ. ಇನ್ಸ್ಟಾಲೇಷನ್ನ ನಂತರ ಆಪ್ ಅನ್ನು ತೆರೆಯಿರಿ ಹಾಗೂ ನಿಮ್ಮ ಭಾಷೆಯನ್ನು ಆಯ್ಕೆ ಮಾಡಿಕೊಳ್ಳಿ. ನಂತರ ಸೈನ್ಅಪ್ ಮಾಡುವುದಕ್ಕಾಗಿ ನಿಮ್ಮ ವಿವರಣೆಗಳನ್ನು ನೋಂದಾಯಿಸಿ. ತದನಂತರ ನಿಮ್ಮ ನೋಂದಾಯಿತ ಮೊಬೈಲ್ ನಂಬರ್ನಲ್ಲಿ ಪಡೆದಂತಹ ಒಟಿಪಿಯನ್ನು ನಮೂದಿಸಿ. ನಂತರ ಒಂದು 4-digit ಪಿನ್ ಅನ್ನು ಸೆಟ್ ಮಾಡಿ ಹಾಗೂ ಅದನ್ನು ಖಚಿತಪಡಿಸಿ. ಅಂತ್ಯದಲ್ಲಿ ಆಪ್ನ ನಿಯಮಗಳು ಹಾಗೂ ಷರತ್ತುಗಳನ್ನು ಸ್ವೀಕಾರ ಮಾಡುವುದಕ್ಕಾಗಿ ಅಕ್ಸೆಪ್ಟ್ ಬಟನ್ ಅನ್ನು ಒತ್ತಿ ಹಾಗೂ ಇದನ್ನು ಸಬ್ಮಿಟ್ ಮಾಡಿ. ನಂತರ ಪಿನ್ ಅನ್ನು ನಮೂದಿಸಿ ಲಾಗಿನ್ ಮಾಡಿ. ನಿಮ್ಮ ವಾಲೆಟ್ನಲ್ಲಿ ಹಣ ಸೇರಿಸಲು ಆಡ್ ಮನಿ ವಿಕಲ್ಪದ ಮೇಲೆ ಕ್ಲಿಕ್ ಮಾಡಿ. ನೀವು ನಿಮ್ಮ ವಾಲೆಟ್ನಲ್ಲಿ ಸೇರಿಸಲು ಬಯಸುವ ಮೊತ್ತವನ್ನು ನಮೂದಿಸಿ. ಹಣ ಪಾವತಿ ಮೋಡ್ ಅನ್ನು ಆಯ್ಕೆ ಮಾಡಿ ಹಾಗೂ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ತದನಂತರ ನೀವು ನಿಮ್ಮ ಡೆಬಿಟ್ ಕಾರ್ಡ್ನ ವಿವರಣೆ ನೋಂದಾಯಿಸಿ ಹಣ ಪಾವತಿ ಮಾಡಬಹುದು. ಜನರೇಟ್ ಒಟಿಪಿ ವಿಕಲ್ಪದ ಮೇಲೆ ಕ್ಲಿಕ್ ಮಾಡಿ. ನೋಂದಾಯಿತ ಮೊಬೈಲ್ ನಂಬರ್ನಲ್ಲಿ ಪಡೆದ ಒಟಿಪಿಯನ್ನು ನಮೂದಿಸಿ ಹಾಗೂ ಸಬ್ಮಿಟ್ ಮಾಡಿ. ಇದೇ ರೀತಿ ಹಣ ಕಳುಹಿಸುವುದಕ್ಕಾಗಿ ಸೆಂಡ್ ಮನಿ ವಿಕಲ್ಪದ ಮೇಲೆ ಕ್ಲಿಕ್ ಮಾಡಿ. ನಂತರ ಲಾಭಾರ್ಥಿಯ ಕಾಂಟ್ಯಾಕ್ಟ್ ನಂಬರ್ ಅನ್ನು ನಮೂದಿಸಿ ಹಾಗೂ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ನೀವು ಕಳುಹಿಸಲು ಬಯಸುವ ಮೊತ್ತವನ್ನು ನಮೂದಿಸಿ ಹಾಗೂ ನಂತರ ಕಂಟಿನ್ಯೂ ಮಾಡಿ. ಅಂತ್ಯದಲ್ಲಿ ಪಿನ್ ನಮೂದಿಸಿ ಹಾಗೂ ಹಣ ಕಳುಹಿಸಲು ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿ. ಈ ವಾಲೆಟ್ ಅನ್ನು ಉಪಯೋಗಿಸುವ ಸಮಯದಲ್ಲಿ ಕೆಲವು ವಿಷಯಗಳಿಗೆ ಗಮನ ನೀಡಬೇಕು. ಅಂದರೆ ಮೊಬೈಲ್ ಸುರಕ್ಷತೆಗಾಗಿ ಪಾಸ್ವರ್ಡ್ ಹಾಗೂ ಪ್ಯಾಟರ್ನ್ ಲಾಕ್ ಉಪಯೋಗಿಸಬೇಕು. ಯಾರೊಂದಿಗೂ ನಿಮ್ಮ ಇ ವಾಲೆಟ್ ಪ್ರಮಾಣ ಪತ್ರ ಅಂದರೆ ಕ್ರೆಡೆನ್ಶಿಯಲ್ಸ್ ಅನ್ನು ಹಂಚಿಕೊಳ್ಳಬೇಡಿ. ನಿಮ್ಮ ಇ ವಾಲೆಟ್ನಲ್ಲಿ ಗರಿಷ್ಠ ಮೊತ್ತವನ್ನು ಲೋಡ್ ಮಾಡಬೇಡಿ. ಅನೇಕ ಮರ್ಚೆಂಡೈಸಿಂಗ್, ಸೈಬರ್ ಸೆಕ್ಯೂರಿಟಿ, ಡಿಜಿಟಲ್ ಸರ್ವೀಸಸ್ ಅಂದರೆ ಕಾರ್ಡ್ಸ್, ಮನಿ ಟ್ರಾನ್ಸ್ಫರ್ ಆಪ್ಸ್, ಇ ಬ್ಯಾಂಕಿಂಗ್ ಸೌಲಭ್ಯಗಳು ಇತ್ಯಾದಿಗಳನ್ನು ಬಳಸುವ ಸಮಯದಲ್ಲಿ ನಿಮಗೆ ವ್ಯಕ್ತಿಗತ ಮಾಹಿತಿ ಅಥವಾ ಡಾಟಾದ ಸುರಕ್ಷತೆಗಾಗಿ ಸೈಬರ್ ಸೆಕ್ಯೂರಿಟಿಯನ್ನು ನೀಡಲಾಗುವುದು. ಸೈಬರ್ ಸೆಕ್ಯೂರಿಟಿ ಕಂಪ್ಯೂಟರ್, ನೆಟ್ವರ್ಕ್, ಪ್ರೋಗ್ರಾಂ ಹಾಗೂ ಡಾಟಾದ ಅನಧಿಕೃತ ಉಪಯೋಗ ಅಥವಾ ಅಟ್ಯಾಕ್ಸ್ಗೆ ಸಂಬಂಧಪಟ್ಟಂತಹ ಸುರಕ್ಷತಾ ಟೆಕ್ನಿಕ್ ಆಗಿದೆ. ಇದರ ಉದ್ದೇಶ ತಡೆಗಟ್ಟುವುದಾಗಿದೆ. ಐಸಿಟಿಯ ಉಪಯೋಗದಲ್ಲಿ ಸೈಬರ್ ಸೆಕ್ಯೂರಿಟಿ ಆತ್ಮವಿಶ್ವಾಸ ಹಾಗೂ ಸುರಕ್ಷತೆಯ ನಿರ್ಮಾಣ ಮಾಡುತ್ತೆ. ಅಂದರೆ ಇನ್ಫಾರ್ಮೇಶನ್ ಸೊಸೈಟಿ ಮೂಲಕ ವಿಶ್ವಾಸ ಖಚಿತವಾಗುತ್ತದೆ. ಇದರ ಉದ್ದೇಶ ಅಪಾಯ ಹಾಗೂ ಕೊರತೆಗಳನ್ನು ಕಡಿಮೆ ಮಾಡುವುದು ಅಥವಾ ಅದಕ್ಕೆ ತಡೆಹಾಕುವುದು ಹಾಗೂ ಘಟನೆಗೆ ಪ್ರತಿಕ್ರಿಯೆ, ರಿಕವರಿ, ಡಾಟಾ ಅಶ್ಯೂರೆನ್ಸ್, ಲಾ ಎನ್ಫೋರ್ಸ್ಮೆಂಟ್, ಸೈನ್ಯ ಮತ್ತು ಇಂಟೆಲಿಜೆನ್ಸ್ ಆಪರೇಷನ್ನ ಸುರಕ್ಷತೆಗಾಗಿ ನೀತಿಗಳಲ್ಲಿ ಸ್ಥಾನ ಪಡೆದುಕೊಳ್ಳುವುದು. ಸೈಬರ್ ಸೆಕ್ಯೂರಿಟಿ ಪ್ರಪಂಚದೆಲ್ಲೆಡೆಯಲ್ಲಿ ಸುಮಾರು ಎಲ್ಲ ನಾಗರಿಕರಿಗೆ ವ್ಯಾವಹಾರಿಕ ರೂಪದಲ್ಲಿ ತಲುಪುತ್ತದೆ. ಇದು ಮಾನವ ವಿಕಾಸದ ಜೊತೆಜೊತೆಯಲ್ಲಿ ಇನ್ಫಾರ್ಮೇಶನ್ ಸೊಸೈಟಿಯಲ್ಲಿಯೂ ಕೂಡ ಅತ್ಯುತ್ತಮ ಏಕೀಕರಣವನ್ನು ಪಡೆದುಕೊಳ್ಳಲು ಗರಿಷ್ಠ ಅವಕಾಶವನ್ನು ನೀಡುತ್ತದೆ.
ಇದು ಜ್ಞಾನ ಪಡೆಯಲು ಜೊತೆಯಲ್ಲಿ ನೀತಿಗಳು ಹಾಗೂ ರಣನೀತಿಗಳ ವಿಕಾಸಕ್ಕಾಗಿಯೂ ಕೂಡ ಗರಿಷ್ಠ ವಿಧಾನದಲ್ಲಿ ಸಹಾಯ ಮಾಡುತ್ತದೆ. ಸೈಬರ್ ಸೆಕ್ಯೂರಿಟಿಯಲ್ಲಿ ಏನು ಮಾಡಬೇಕು ಅಥವಾ ಏನು ಮಾಡಬಾರದು, ಕೆಲವು ಆಕ್ಷನ್ ಅನ್ನು ತೆಗೆದುಕೊಳ್ಳುವುದಕ್ಕಾಗಿ ಜಾಗರೂಕ ನಿಯಮಗಳನ್ನು ಅನುಸರಿಸಬೇಕು. ನೀವು ಯಾವುದೇ ವೈರ್ಲೆಸ್ ಕನೆಕ್ಷನ್ನೊಂದಿಗೆ ಕನೆಕ್ಟ್ ಆದಾಗ ನೀವು ಉತ್ತಮ ನೆಟ್ವರ್ಕ್ನೊಂದಿಗೆ ಕನೆಕ್ಟ್ ಆಗಿದ್ದೀರಿಯೇ ಎಂದು ಖಚಿತಪಡಿಸಿಕೊಳ್ಳಿ. ಇಲ್ಲವಾದಲ್ಲಿ SSID ಎಂದು ತಿಳಿದುಕೊಳ್ಳಬಹುದು. ಹೆಸರನ್ನು ನೋಡಿ ಇದು ನಂಬಿಕೆಯ ಮೂಲದಿಂದಲೇ ಬರುತ್ತಿದೆ ಎಂದು ನಂಬಲು ಹೋಗಬೇಡಿ. ಎಂತಹ ಪಾಸ್ವರ್ಡ್ ಬಳಸಿರಿ ಎಂದರೆ ಇದರಲ್ಲಿ ಅಪ್ಪರ್ ಕೇಸ್, ಲೋಯರ್ ಕೇಸ್ ಲೆಟರ್ಸ್ ಹಾಗೂ ವಿಶೇಷ ವರ್ಣ ಇರಬೇಕು. ಪರಿಚಿತ ಹೆಸರು ಅಥವಾ ಸಂಖ್ಯೆಗಳನ್ನು ಉಪಯೋಗಿಸಬೇಡಿ, ಅಂದರೆ ನಿಮ್ಮ ಪರಿವಾರದ ಸದಸ್ಯರ ಜನ್ಮದಿನ ಇತ್ಯಾದಿ. ಡ್ಯುಯಲ್ ಅಥವಾ ಮಲ್ಟಿ ಫ್ಯಾಕ್ಟರ್ ಪ್ರಮಾಣೀಕರಣ ಅಥೆಂಟಿಕೇಷನ್ ಅನ್ನು ಖಂಡಿತ ಬಳಸಿರಿ. ಉದಾಹರಣೆಗಾಗಿ ಯಾವುದೇ ವೆಬ್ಸೈಟ್ ಈಗ ಕೇವಲ ಯೂಸರ್ ನೇಮ್ ಅಥವಾ ಪಾಸ್ವರ್ಡ್ನ ಹೊರತುಪಡಿಸಿ ಇತರೆ ಆಫರ್ ಅನ್ನು ಕೂಡ ನೀಡುತ್ತಿದೆ, ಅಂದರೆ ಸ್ಮಾರ್ಟ್ ಕಾರ್ಡ್, ಪಿನ್ ಅಲ್ಲದೆ ಯೂಸರ್ ಸೆಲೆಕ್ಟೆಡ್ ಸೆಕ್ಯೂರಿಟಿ ಇಮೇಜಸ್ ಅನ್ನು ಕೂಡ ಲಾಗಿನ್ ಮಾಡಲು ನೀಡುತ್ತಿದೆ. ಇತರೆ ವಿಕಲ್ಪಗಳು ಲಭ್ಯವಿರುವಾಗ ಕೇವಲ ಯೂಸರ್ ನೇಮ್ ಅಥವಾ ಪಾಸ್ವರ್ಡ್ ಅನ್ನೇ ಬಳಸಲು ಹೋಗಬೇಡಿ. ಪಾಸ್ವರ್ಡ್ನ ಒಂದು ಪಟ್ಟಿಯನ್ನು ಸುರಕ್ಷಿತವಾಗಿಡಿ. ಇದನ್ನು ಕನಿಷ್ಠ ಪಕ್ಷ ಕ್ವಾರ್ಟರ್ಲಿ ಬೇಸಸ್, ಅಂದರೆ ಪ್ರತಿ 3 ತಿಂಗಳಿಗೆ ಒಮ್ಮೆ ಬದಲಾಯಿಸಿ. ಒಂದೇ ಪಾಸ್ವರ್ಡ್ ಅನ್ನು ದೀರ್ಘ ಸಮಯದವರೆಗೆ ಇರಿಸಬೇಡಿ. ನಿಮ್ಮ ಕಾರ್ಪೊರೇಟ್ ಪಾಸ್ವರ್ಡ್ ನಿಮ್ಮ ವ್ಯಕ್ತಿಗತ ಪಾಸ್ವರ್ಡ್ಗಿಂತ ಬೇರೆಯಾಗಿರಲಿ. ನಿಮ್ಮ ವ್ಯಕ್ತಿಗತ ಪಾಸ್ವರ್ಡ್ಗಾಗಿ ನಿಮ್ಮ ಕಂಪನಿಯ ಪಾಸ್ವರ್ಡ್ ಅನ್ನು ಬಳಸಬೇಡಿ ಅಥವಾ ವೈಸ್ ವರ್ಸಾ. ನಿಮ್ಮ ಕಂಪ್ಯೂಟರ್ ಲೇಟೆಸ್ಟ್ ಪ್ಯಾಚಸ್ ಹಾಗೂ ವೈರಸ್ ಸಿಗ್ನೇಚರ್ಸ್ನಿಂದ ಭರ್ತಿಯಾಗಿದೆ ಎಂದು ಖಚಿತಪಡಿಸಿಕೊಳ್ಳಿ. ವೈರಸ್ ಅನ್ನು ಕಂಡುಹಿಡಿಯುವ ಸಾಫ್ಟ್ವೇರ್ ಕಂಪ್ಯೂಟರ್ಸ್ನಲ್ಲಿ ಸದಾಕಾಲ ಕಾರ್ಯನಿರ್ವಹಿಸುತ್ತದೆ ಎಂದು ಭಾವಿಸಬೇಡಿ. ನಾನ್ ಕಾನ್ಫಿಡೆನ್ಷಿಯಲ್ ಡಾಟಾ ಅಪ್ಲೋಡ್ ಮಾಡಲು ಹಾಗೂ ಶೇರ್ ಮಾಡುವುದಕ್ಕಾಗಿ ಕ್ಲೌಡ್ ಡಾಟಾ ಸಿಸ್ಟಮ್ಸ್ ಅನ್ನು ಉಪಯೋಗಿಸಿ. ನಿಮ್ಮ ಅನುಪಸ್ಥಿತಿಯಲ್ಲಿ ನಿಮ್ಮ ವ್ಯಕ್ತಿಗತ ಕಂಪ್ಯೂಟರ್ನ ಉಪಯೋಗವನ್ನು ಸ್ನೇಹಿತರು, ಪರಿವಾರದ ಸದಸ್ಯರು ಹಾಗೂ ಸಹೋದ್ಯೋಗಿಗಳು ಮಾಡಿದರೆ ಅವರನ್ನು ನಂಬಬೇಡಿ. ನಿಮ್ಮ ಡಾಟಾದ ಬ್ಯಾಕಪ್ ರಿಮೂವಬಲ್ ಮೀಡಿಯಾದಲ್ಲಿ ತೆಗೆದುಕೊಂಡು ಸುರಕ್ಷಿತ ಸ್ಥಾನದಲ್ಲಿ ಇಟ್ಟಿರಿ. ನಿಮ್ಮ ಡಾಟಾವನ್ನು ನಿಭಾಯಿಸುವುದು ಮತ್ತು ಸುರಕ್ಷಿತವಾಗಿಡುವ ಜವಾಬ್ದಾರಿ ಇತರರಿಗೆ ಸೇರಿದ್ದು ಎಂದು ತಿಳಿಯಬೇಡಿ. ನಿಮ್ಮ ಇಮೇಲ್ಸ್ ಅನ್ನು ಗಮನವಿಟ್ಟು ನೋಡಿ ಹಾಗೂ ಖಚಿತಪಡಿಸಿಕೊಳ್ಳಿ ಸೋರ್ಸ್ ಹೆಡರ್ ಒಂದು ಮಾನ್ಯತೆ ಉಳ್ಳ ವಿಳಾಸದಿಂದ ಬಂದಿದೆ ಎಂದು. ನಿಮ್ಮ ಕಂಪ್ಯೂಟರ್ನಲ್ಲಿ ಮ್ಯಾಲ್ವೇರ್ ಲೋಡ್ ಮಾಡುವ ಮ್ಯಾಲ್ಶಿಯಸ್ ವೆಬ್ಸೈಟ್ಸ್ನ ಲಿಂಕ್ನ ಮೇಲೆ ಕ್ಲಿಕ್ ಮಾಡಿ ಅವರ ಜಾಲದಲ್ಲಿ ಬೀಳುವುದರಿಂದ ಬಚಾವಾಗಿ. ಒಂದು ಪ್ರತಿಷ್ಠಿತ ಸೈಬರ್ ಸೆಕ್ಯೂರಿಟಿ ಫರ್ಮ್ನೊಂದಿಗೆ ಒಳ್ಳೆಯ ಸಂಬಂಧವನ್ನು ಇರಿಸಿಕೊಳ್ಳಿ. ನಿಮ್ಮ ಕಂಪನಿಗೆ ಇಂಟರ್ನೆಟ್ನಲ್ಲಿ ಸುರಕ್ಷತೆಯನ್ನು ನೀಡುವುದಕ್ಕಾಗಿ ನೀತಿಗಳು ಹಾಗೂ ಪ್ರಕ್ರಿಯೆಗಳ ಮೇಲೆ ಮುಂಚಿತವಾಗಿಯೇ ಚರ್ಚೆ ಮಾಡಿ.